ಎಲ್ಲರಿಗೂ ನಮಸ್ಕಾರ. ಕೆಮಿಸ್ಟ್ರಿಗೆ ನಾನು ಸಹಾಯ ನಿಮ್ಮನ್ನೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ NEP ಬಂದಿದೆ. NEP-ನಲ್ಲಿ ಓವರ್ಆಲ್ ಗ್ರೋತ್ ಆಗಲಿ ಅಂತ ಕೆಲವೊಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಕೆಮಿಸ್ಟ್ರಿ ತೊಗೊಂಡಿದ್ರೆ ಫಸ್ಟ್ BSc ಆಗಿತ್ತು ಅಂದರೆ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ ಇದೆ. ಸೊ ಡೇ ಟು ಡೇ ಲೈಫಲ್ಲಿ ನೀವು ಕೆಮಿಸ್ಟ್ರಿನ ಎಲ್ಲಿ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಆ ಚಾಪ್ಟ್ರಲ್ಲಿ. ಸೊ ಇದು ಇವತ್ತಿನ ಚಾಪ್ಟ್ರಲ್ಲಿ ನಾನು ಫುಡ್ ಅಡಿಟಿವ್ಸ್, ಫುಡ್ ಅಡಲ್ಟ್ರೆಂಟ್ಸ್, ಫುಡ್ ಕಂಟಾಮಿನೇಟ್ಸ್. ನಿಮಗೆ ಗೊತ್ತು, ನಮಗೆ ಯಾವುದೇ ಒಂದು ಊಟ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಅದೇನಾಗಿರಬೇಕು ಅಂದರೆ ಕಣ್ಣಿಗೆ ಹಿತವಾಗಿರಬೇಕು, ಮುಟ್ಟಿದಾಗ ಟೆಕ್ಸ್ಚರ್ ಏನಿದೆಯಲ್ಲ ಅದು ಚೆನ್ನಾಗಿ ಅನಿಸಿರ್ಬೇಕು. ಅದು ನಮಗೆ ಸೆನ್ಸಸ್ ಅಂತ ಏನಿರ್ತೀವಿ, 5 senses ಅಂತ ಏನಿರ್ತೀವಿ, ಅದೆಲ್ಲಾನು ಅಟ್ರ್ಯಾಕ್ಟ್ ಮಾಡಂಗೆ ಇರಬೇಕು. ಕಲರ್ ಆಗಿರ್ಬೋದು, ಈಗ ನಮಗೆ ಚಿತ್ರಾನ್ನ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ, ಎಲ್ಲೋ ಕಲರ್ ಇರಬೇಕದು ಅಂತ ನೆನಪಾಗತ್ತೆ. ಹನಿ ಕೇಕ್ ಅಂದ ತಕ್ಷಣ ಅದು ಬ್ರೌನ್ ಕಲರ್ ಇರಬೇಕು ಅಂತ. ಸೊ ನಮ್ಮ ಮೈಂಡಲ್ಲಿ ಏನಾಗ್ಬಿಡುತ್ತೆ, ಫಿಕ್ಸ್ ಆಗ್ಬಿಡುತ್ತೆ ಇದೇ ಥರ ಇರಬೇಕು ಅಂತ. ಹಂಗೆ ಇಲ್ದಿದ್ದಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅವರು, ಇನ್ ಆರ್ಡರ್ ಟು ಅಟ್ರ್ಯಾಕ್ಟ್ ಟುವರ್ಡ್ಸ್ ದಿ ಫುಡ್, ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ಬೋದು ಇಲ್ದಲೇ ಇರ್ಬೋದು ಅಂಥದನ್ನು ಆ್ಯಡ್ ಮಾಡ್ತಾರೆ, ಅಂಥದಕ್ಕೆ ಫುಡ್ ಅಡಿಟಿವ್ಸ್ ಅಂತ ಹೇಳ್ತಾರೆ. ಅದೇ ಥರ ಮೂಗಿಗೆ ಒಳ್ಳೆ ವಾಸನೆ ಬರುವಂಥದ್ದು, ಬಿಸಿಯಾಗಿರುವಂಥದ್ದು, ಇಂಥದ್ದೆಲ್ಲ ನೋಡಿದ ತಕ್ಷಣ ಟೆಂಪ್ಟೇಷನ್ ಆಗುತ್ತೆ ನಮಗೆ. ಅದಕ್ಕೇನಕ್ಕೆ ಎಲ್ಲನೂ ನಮಗೆ ಏನಾಗಿರುತ್ತೆ ಅಂದರೆ 5 senses ಏನಿದೆಯಲ್ಲ ಎಲ್ಲದಕ್ಕೂ, ಟೆಕ್ಸ್ಚರ್ ಅಂತಂದರೆ ನಮ್ಮ ಸ್ಕಿನ್ ಮುಟ್ಟಿದ ತಕ್ಷಣ ನನಗೆ ಅದು ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಅಥವಾ ಉಬ್ಬಿದೆ ಗಟ್ಟಿಯಾಗಿದೆ ಅದು ನನಗೆ ಗೊತ್ತಾಗಬೇಕು. ನೋಡಿದ ತಕ್ಷಣ ಕಣ್ಣಿಗೆ ನೋಡೋಕ್ಕೆ ತುಂಬ ಬ್ರೈಟ್ ಅನಿಸ್ಬೇಕು, ಚೆನ್ನಾಗಿದೆ ಅನಿಸ್ಬೇಕು. ಆ ಥರ ಮೂಗಿಗೆ ವಾಸನೆ ಚೆನ್ನಾಗಿ ಬರಬೇಕು. ಕೆಲವೊಂದು ಸಿಸ್ಲಿಂಗ್ ಅಂತ ಮಾಡ್ತಾರೆ, ಅಂದರೆ ಆ ಪ್ಲೇಟ್ನ ತುಂಬ ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಅದರೊಳಗಡೆಗೆ ನೀವು ಸಾಸ್ನೋ ಆ ಥರದ್ದು ಏನಾದರೂ ಹಾಕ್ತಾರೆ, ಅಥವಾ ಯೂಶಲಿ ಸಲಾಡ್ಸ್ನ ಆ ಥರ ಮಾಡ್ತಾರೆ, ಅಥವಾ ಕೇಕ್ ಇರ್ಬೋದು ಅಥವಾ ಐಸ್ ಕ್ರೀಮ್ಸ್ ಇರ್ಬೋದು ಆ ಥರದ್ದು ಏನೋ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಮಗೆ 5 senses ನಮಗೆ ಪಂಚದ್ದು ಏನಿದೆಯಲ್ಲ ಅದೆಲ್ಲನೂ ಅಟ್ರ್ಯಾಕ್ಟ್ ಮಾಡೋಂಗೆ ಮಾಡಬೇಕು. ಅವಾಗಷ್ಟೇ ನಾವು ಅದನ್ನು ಇಷ್ಟಪಡ್ತೀವಿ, ಇಲ್ಲದೆ ಇಷ್ಟಪಡೋಕ್ಕಾಗಲ್ಲ. ಸೊ ಅದು ಫ್ರೆಶ್ಶಾಗಿರಬೇಕು, ಫ್ರೆಶ್ಶಾಗಿ ಕಾಣಿಸ್ಬೇಕು ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಅಡಿಟಿವ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಅದಕ್ಕೆ ತುಂಬ ದಿವಸ ಉಳಿಸ್ಕೋಬೇಕು ಅಂದರೆ, ಶೆಲ್ಫ್ ಲೈಫ್ನ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಕೆಲವೊಂದು ಸಲ, ಅಥವಾ ನಮಗೆ ಜಾಸ್ತಿ ದುಡ್ಡು ಬೇಕು ಅಂತಂದರೆ ಅವಾಗ ಏನು ಮಾಡ್ತೀವಿ, ಅದನ್ನು ಅಡಲ್ಟ್ ಮಾಡ್ತೀವಿ, ಅಡಲ್ಟ್ರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಏನಾಗುತ್ತೆ ಅಂದರೆ ಆ ಫುಡ್ ಒಳಗಡೆ ಕಂಟಾಮಿನೇಷನ್ ಆಗ್ಬೋದು. ಈಗ ಏನು ಅಡುಗೆ ಮಾಡ್ತಿರ್ತಾರೆ ಅವ್ರು ಸರಿಯಾಗಿ ಕೈ ತೊಳೆದಲ್ಲೇ ಇರ್ಬೋದು, ಅಥವಾ ತುಂಬ ಧೂಳಿರೋ ಕಡೆಗೆ ಅವ್ರು ಅಡುಗೆ ಮಾಡ್ತಾ ಇರ್ಬೋದು. ಹಾಗಾಗಿ ಏನಾಗುತ್ತೆ, ಕಂಟಾಮಿನೇಷನ್ಸ್ ಸುತ್ತಮುತ್ತ ಇರುವಂಥದ್ದು ಅಥವಾ ಕೆಲಸ ಯಾರು ಮಾಡ್ತಿರ್ತಾರಲ್ಲ ಅಡುಗೆ ಮಾಡ್ತಿರ್ತಾರೋ ಅವರು ಅನ್ಹೈಜೀನಿಕ್ ಇದ್ದಾಗ ಅವ್ರು ಕೂದಲಿರ್ಬೋದು ಅಥವಾ ಅವ್ರ ಉಗುರುಗಳಲ್ಲಿ ಇರುವಂಥ ಕೊಳೆ ಆಗಿರ್ಬೋದು ಅದೆಲ್ಲ ಸೇರಿಕೊಳ್ಳುತ್ತೆ, ಅದಕ್ಕೆ ನಾವು ಫುಡ್ ಕಂಟಾಮಿನೇಟ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಬೇರೆ ಟರ್ಮ್ಸ್, ಈಗ ಅಡಿಟಿವ್ಸ್ ಅಂತಂದರೆ ಅದೇನಾಗಿರ್ಬೋದು, ಪ್ರಿಸರ್ವೇಟಿವ್ ಆಗಿರ್ಬೋದು. ಅದೇ ನಾನು ಹೇಳ್ದಂಗೆ ಆ ಶೆಲ್ಫ್ ಲೈಫ್ ಏನಿದೆಯಲ್ಲ ಅದು ತುಂಬ ದಿವಸ ಉಳಿಲಿ ಅಂತ ಮಾಡಿರ್ಬೋದು. ಅಥವಾ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್, ಈಗಂತೂ ತುಂಬ ಫೇಮಸ್ ಆಗಿದೆ, ತುಂಬ ಜನ ಡಯಾಬಿಟಿಕ್ನ ನಡೀತಾ ಇರ್ತಾರೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಸ್ವೀಟ್ ಅನಿಸ್ತಿರುತ್ತೆ ಆದರೆ ನಿಮಗೆ ಅಷ್ಟು ಕ್ಯಾಲ್ರೀಸು ಬರೋಲ್ಲ ಅಂತ. ಅದಕ್ಕೆ ಆರ್ಟಿಫಿಷಿಯಲ್ ಸ್ವೀಟರ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳಿರ್ಬೋದು, ಅದೇ ಥರ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ನ ಆ್ಯಡ್ ಮಾಡ್ಬೋದು. ಇದನ್ನೆಲ್ಲ ನಾನೇನಂತ ಕರಿತೀನಿ, ಅಡಿಟಿವ್ಸ್ ಅಂತ ಕರಿತೀನಿ. ಸೊ ಅದ್ರ ಬಗ್ಗೆ ಇವಾಗ ಇನ್ಫಾರ್ಮೇಷನ್ ಕೊಡೋಣ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಸುಮಾರು ವೀಡಿಯೋಗಳನ್ನ ಇದರಲ್ಲಿ ಮಾಡಿದ್ದೀನಿ. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ NEP-OE ಅಂತ ಕೊಟ್ಟರೆ, ಓಪನ್ ಎಲೆಕ್ಟಿವ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ಸುಮಾರು ಒಂದು 7-8 ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಈ ಫುಲ್ ಇದು ಏನಿದೆಯಲ್ಲ ಸಿಲೆಬಸ್ಸು ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಫುಡ್ ಅಡಿಟಿವ್ಸು, ಫುಡ್ ಅಡಲ್ಟ್ರೆಂಟ್ಸು, ಫುಡ್ ಕಂಟಾಮಿನೇಟ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್. ಫುಡ್ ಅಡಲ್ಟ್ರೇಷನ್ ಅನ್ನುವಂಥದ್ದು ಇವತ್ತಿಂದ ಅಲ್ಲ, ಅದು ಯಾವಾಗ ಮನುಷ್ಯ ಉಟ್ಕೊಂಡಲ್ಲ, ಯಾವಾಗ ವ್ಯಾಪಾರ ಮಾಡಬೇಕು ಅಂತಂದರೆ ಊಟನ ವ್ಯಾಪಾರ ಅಂತ ಏನು ಯಾವಾಗ ಅವನು ಈಕ್ವೇಟ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಅವಾಗಿಂದನೂ ಫುಡ್ ಅಡಲ್ಟ್ರೇಷನ್ ಇದ್ದೇ ಇದೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಲೇ ಹೇಳ್ತಾರೆ. ಯಾರು ವ್ಯಾಪಾರ ಮಾಡ್ತಾರಲ್ಲ ಅವ್ರು ದ್ರೋಹ ಮಾಡಲೇಬೇಕು, ಇಲ್ಲ ಅಂದರೆ ಕಷ್ಟ ಆಗತ್ತೆ ಅಂತ. ಈ ಗಾದೆಗಳೇನಿದೆಯಲ್ಲ ಅದು ಯಾವುದು ಸುಳ್ಳಾಗಲ್ಲ, ಇರುತ್ತೆ. ಸೊ ಹಾಗಾಗಿ ಅಂದರೆ ಇನ್ನೊಂದು ಹೇಳ್ತಾರೆ, ಜೇನು ತೆಗೆಯೋನ್ ಕೈ ಹಂಟ ಆಗೇ ಆಗತ್ತೆ ಅಂತ. ಸೊ ಅದು ಟೆಂಪ್ಟೇಷನ್ ಆಗುತ್ತೆ, ಅವ್ನು ತಿಂದೇ ತಿಂತಾನೆ. ಸೊ ಆ ರೀತಿಯಾಗಿ ನಿಮಗೆ ಫುಡ್ ಅಡಲ್ಟ್ರೇಷನ್ ಅನ್ನೋದು ಏನಿದೆಯಲ್ಲ ಅದು ಇವತ್ತಿಂದಲ್ಲ, ತುಂಬ ದಿವಸದ್ದಿರುತ್ತೆ. ನೋಡಿ ಆ ಚಿತ್ರದಲ್ಲಿ ಅನಿಮೇಷನಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತದೆ, ಹೊರಗಡೆ ಒಂದಿದೆ ಅಂದರೆ ಒಳಗಡೆ ಒಂದಿದೆ. ಸೊ ಅದು ಗ್ಲೋಬಲ್ ಪ್ರಾಬ್ಲಮ್ ಆಗಿದೆ.
ಪರ್ಟಿಕ್ಯುಲರ್ಲಿ ಅದೇನೆ ಎಂಟ ಅದೇ ಮನಿ ಬರಲಿ ಅಂತಲೇ ಇದನ್ನೆಲ್ಲ ಮಾಡ್ತಾರೆ. ಅನ್ಹೈಜಿನಿಕ್ ಮೆಟೀರಿಯಲ್ ಇರ್ಬೋದು, ಪ್ರಾಫಿಟ್ ಜಾಸ್ತಿ ಬರೋದಕ್ಕೆ ಅಂತ ಇರ್ಬೋದು, ಅಥವಾ ಕಡಿಮೆ ಬೆಲೆ ಇರೋದನ್ನು ಈಕ್ವಲೆಂಟಾಗಿ ಅದೇ ಥರ ನೋಡೋಕೆ ಕಾಣಿಸ್ತಿದೆ ಅಂತಂದರೆ ಅದನ್ನು ಆ್ಯಡ್ ಮಾಡೋದಿರ್ಬೋದು. ಬರೀ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಇರ್ಬೋದು, ಕಲರ್ ಇರ್ಬೋದು, ಅದಲ್ದಲೇ ಅದರಿಂದ ನನಗೆ ರೋಗ ಬರುವಂಥದ್ದು ಆ್ಯಡ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ರವೆ ಇದೆ, ಆ ರವೆಗೆ ಯೂಶಲಿ ಏನು ಆ್ಯಡ್ ಮಾಡ್ತಾರೆ ಅಂತಂದರೆ ಕಬ್ಬಿಣದ ಪುಡಿನ ಆ್ಯಡ್ ಮಾಡ್ತಾರೆ ಟು ಇನ್ಕ್ರೀಸ್ ದಿ ವೆಯ್ಟ್. ಆದರೆ ಅದು ತಿಂದರೆ ನನಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದೇ ಥರ ಏನಾಗುತ್ತೆ, ಈಗ ಅಕ್ಕಿ ಹಿಟ್ಟಿಗೆ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ತಾರೆ, ಅದರಿಂದ ಹಾರ್ಮ್ಫುಲ್ ಎಫೆಕ್ಟ್ ಆಗ್ಬೋದು, ಆಗದಲ್ಲೇ ಇರ್ಬೋದು. ಅಂಥದಕ್ಕೆ ಅನ್ಹೈಜಿನಿಕ್ ಆಗಿರುವಂಥದ್ದು ಅಥವಾ ನಮಗೆ ಅನ್ವಾಂಟೆಡ್ ಅದು ಅಲ್ಲದೆ ಇರೋವಂಥದ್ದು ಬೇರೆ ಏನೋ ಆ್ಯಡ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಡಲ್ಟ್ರೇಷನ್ ಅಂತ ಹೇಳ್ತೀವಿ, ಕಳಬಳಿಕೆ ಅಂತ ಹೇಳ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ದುಡ್ಡು ಬರಲಿ ಏನೋ ಅನ್ನೋ ಇದಕ್ಕೋಸ್ಕರನೇ ಮಾಡ್ತಾರೆ. ದ ಪ್ರೋಸೆಸ್ ಆಫ್ ಆ್ಯಡಿಂಗ್ ಅಡಲ್ಟ್ರೆಂಟ್ ಟು ಫುಡ್ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಆಸ್ ಫುಡ್ ಅಡಲ್ಟ್ರೇಷನ್. ಈ ಅಡಲ್ಟ್ರೇಷನ್ ಅನ್ನೋದು ಬರೀ ಫುಡ್ಗೆ ಅಲ್ಲ, ಬೇರೆ ಬೇರೆ ಕಡೆಗೂ ಆಗ್ಬೋದು. ಅದನ್ನು ನಾವು ಇವತ್ತು ಫುಡ್ ಅಡಲ್ಟ್ರೇಷನ್ ಥರ ಮಾತಾಡ್ತಾ ಇದ್ವಿ. ಹಾಗಾದರೆ ಅಡಲ್ಟ್ರೆಂಟ್ಸ್ ಅಂದರೆ ಏನು? ದ ಸಬ್ಸ್ಟೆನ್ಸ್ ದಟ್ ಈಸ್ ಆ್ಯಡೆಡ್ ಟು ಎ ಪ್ರಾಡಕ್ಟ್ ಬಟ್ ನಾಟ್ ಲಿಸ್ಟೆಡ್ ಆಸ್ ಅನ್ ಇಂಗ್ರೀಡಿಯಂಟ್. ಈಗ ನಿಮಗೆ ಓಕೆ, ನನಗೆ ಗೊತ್ತಿದೆಯಪ್ಪ, ನನಗೆ ಅವೇರ್ನೆಸ್ ಇದೆ, ನಾನು ಯಾವುದೋ ಒಂದು ಮಾಲ್ಗೆ ಹೋಗ್ತೀನಿ, ಅಲ್ಲಿರುವಂಥ ಕಂಟೈನರ್ಸ್ ಆ ಪ್ಯಾಕ್ಮಲ್ಲಿರುವಂಥದ್ದು ಏನೇನಿದೆ ಕಂಟೆಂಟ್ಸು ಅಂತ ನೋಡ್ತೀನಿ, ಆದರೆ ಆ ಕಂಟೆಂಟ್ಸ್ನ ಲಿಸ್ಟ್ ಮಾಡಿರಲ್ಲ, ಆದರೆ ಅದನ್ನು ಅದರೊಳಗಡೆ ಆ್ಯಡ್ ಮಾಡಿರ್ತಾರೆ, ಅದು ಆಗಿರ್ಬೋದು. ಅಥವಾ ಏನಾಗಿರುತ್ತೆ, ಆಕ್ಸಿಡೆಂಟಲಿ ಅದರೊಳಗಡೆ ಬಂದು ಸೇರ್ಕೊಂಡಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಹಾರ್ಮ್ಫುಲ್ ಎಫೆಕ್ಟ್ ಆಗ್ಬೋದು, ಹೆಲ್ತ್ ನನಗೆ ಇದು ಡ್ಯೂಟಿರೇಟ್ ಆಗ್ಬೋದು, ಆಮೇಲೆ ಕಡಿಮೆ ಬೆಲೆಗೆ ಜಾಸ್ತಿ ಬೆಲೆ ಕೊಟ್ಟು ಕನ್ಸ್ಯೂಮರು ಕೊಂಡ್ಕೋಬೋದು. ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಅಡಲ್ಟ್ರೆಂಟ್ಸ್ ಅಂತ ಕರಿತೀವಿ. ಇದು ಫುಡ್ಗಾಗಿರ್ಬೋದು, ಬ್ರಿವರೇಜಸ್ಗಾಗಿರ್ಬೋದು, ಫ್ಯೂಯಲ್ಸ್ಗಾಗಿರ್ಬೋದು, ಎಲ್ಲ ಕಡೆಗೂ ಇದನ್ನು ಆಗ್ತಾ ಹೋಗ್ತಾರೆ. ಈ ಅಡಲ್ಟ್ರೆನ್ಸ್ ನಿಮ್ಮ ಪರ್ಟಿಕ್ಯುಲರ್ಲಿ ದಸರಾ ದೀಪಾವಳಿ ಟೈಮಲ್ಲಿ ನೀವು ಯಾವುದೇ ಒಂದು ಸ್ವೀಟ್ ಶಾಪ್ಗೆ ಹೋದರೆ ಅಲ್ಲೆಲ್ಲ ಕಲರ್ 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 ಇಟ್ಟಿರ್ತಾರೆ, ಅದನ್ನೇ ಆರ್ಟಿಫಿಷಿಯಲ್ ಕಲರ್ಸ್ನ ಆ್ಯಡ್ ಮಾಡಿರ್ತಾರೆ, ನಾಟ್ ದಿ ನ್ಯಾಚುರಲ್ ಕಲರ್ಸ್. ಎಗೇನ್ ಅದರಲ್ಲಿ ಸಮ್ ಅಮೌಂಟು ನೀವು ಯೂಸ್ ಮಾಡ್ಬೋದು ಅಂತ ಇದೆ, ಆದರೆ ಅಷ್ಟು ಅಮೌಂಟ್ ಅಲ್ಲದೆ ಆ ಅಮೌಂಟ್ಗಿನ್ನೂ ಅವರು ಜಾಸ್ತಿ ಕ್ವಾಂಟಿಟಿನ ಕಲರ್ನ ಯೂಸ್ ಮಾಡಿರ್ತಾರೆ. ಸೊ ಆ ಥರ ಇರ್ಬೋದು. ನಾವು ಕಲರ್ ಕಲರ್ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅನಿಸ್ಬೇಕು, ಓ ಆದರೆ ವೈಟ್ ಕಲರ್ ನಾವು ಕೊಂಡ್ಕೊಳಕ್ಕೆ ಹೋಗಲ್ಲ, ಬ್ರೈಟ್ ಆರೆಂಜ್ ಕಲರೋ ಬ್ರೈಟ್ ಎಲ್ಲೋ ಕಲರ್ ಇರೋದು ನಮಗೆ ಬೇಕು ಅನಿಸುತ್ತೆ. ಅದು ಏನು ಅಂತಂದರೆ ಫುಡ್ ಅಡಲ್ಟ್ರೆಂಟ್ ಮಾಡಿರ್ತಾರೆ ಟು ಅಟ್ರ್ಯಾಕ್ಟ್ ದಿ ಪೀಪಲ್. ನಾನು ಹೇಳ್ದಂಗೆ ನಮಗೆ ಫೈವ್ ಸೆನ್ಸಸ್ನೂ ಅಟ್ರ್ಯಾಕ್ಟ್ ಮಾಡಬೇಕು, ಅದು ಯಾವಾಗ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಬ್ರೈಟ್ ಕಲರ್ಸ್ ಇದ್ದಾಗ. ಹಾಗಾಗಿ ದಸರಾ ದೀಪಾವಳಿ ಟೈಮಲ್ಲಿ ನೀವು ಯಾವುದೇ ಸ್ವೀಟ್ ಶಾಪ್ಗೆ ಹೋದರೂ ಎಲ್ಲರಲ್ಲೂ ಏನೋ ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಕಲರ್ಸ್ನ ಆ್ಯಡ್ ಮಾಡಿರ್ತಾರೆ. ಅದರಲ್ಲಿ ಸರ್ಟೆನ್ ಕ್ವಾಂಟಿಟಿ ಸರ್ಟೆನ್ ಅಮೌಂಟ್ ಆಫ್ ಕ್ವಾಂಟಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯು ಕ್ಯಾನ್ ಯೂಸ್ ಅಂತ ಹೇಳ್ತಾರೆ, ಅದನ್ನು ಬಿಟ್ಟು ಅವರು ಬೇರೆ ಬೇರೆದನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಇದನ್ನು ಇಂಟೆನ್ಷನಲಿ ಆ್ಯಡ್ ಮಾಡ್ತಾರೆ ಯಾಕೆ ಅಂತಂದರೆ, ಒಂದು ಕ್ವಾಲಿಟಿ ಆಫ್ ದಿ ಅದನ್ನು ಹೇಳಿದಂಗೆ ಮೈದಾ ಮತ್ತು ಅಕ್ಕಿ ಹಿಟ್ಟು ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡೋದಾಗಿರ್ಬೋದು, ಆ ರೀತಿ ಆಗಿರ್ಬೋದು, ಅಥವಾ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ ಕಲರ್ ಹಾಕಿರ್ಬೋದು, ಆಕ್ಸಿಡೆಂಟಲಿ ಆಗಿರ್ಬೋದು, ಬೇಕು ಅಂತ ಹಾಕಿಲ್ಲದಲ್ಲ ಆಕ್ಸಿಡೆಂಟ್ರಿನೂ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ನಾವೇನತ್ತೀವಿ ಅಡಲ್ಟ್ರೆಂಟ್ಸ್ ಅಂತ ಕರಿತೀವಿ. ಜನ್ರಲಿ ನಾವು ಬರುವಂಥದ್ದು ಮಿಲ್ಕ್ ಅಡಲ್ಟ್ರೆಂಟ್ಸ್. ನಿಮಗೆ ಗೊತ್ತು ಮಿಲ್ಕ್ಗೆ ನೀರು ಹಾಕೇ ಹಾಕ್ತಾರೆ, ಅದನ್ನು ಹೇಳ್ತಾರೆ. ಜನ್ರಲಿ ನಮಗೆ ಏನಾಗುತ್ತೆ, ಹಸುಗಳ ನಾಡು, ಕಾಮಧೇನುಗಳ ನಾಡು ಅಂತ ಹೇಳ್ತಾರೆ. ಬೇಕಾದಷ್ಟು ಹಸುಗಳಿರ್ತವೆ, ಹಾಗಾಗಿ ನಮ್ಗೆ ಏನಾಗುತ್ತೆ, ಲ್ಯಾಂಡ್ ಆಫ್ ಕೌಸ್ ಅಂತ ಕರೀತಾರೆ. ಹಾಗಾಗಿ ಬೇಕಾದಷ್ಟು ಹಾಲು ಬರುತ್ತೆ, ಆ ಹಾಲನ್ನು ತುಂಬ ಅಡಲ್ಟ್ರೆಂಟ್ ಮಾಡ್ತಾರೆ. ನೀವು ನೋಡಿರ್ಬೋದು ಟಿ ವಿಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಯಾವುದೋ ಒಂದು ಕಡೆಯಿಂದ ಬರ್ತಾ ಇರುತ್ತೆ ಲಾರಿನಲ್ಲಿರುವಂಥ ಎಲ್ಲ ಹಾಲನ್ನ ಏನು ಮಾಡಿರ್ತಾರೆ, ನೀವು ಕೆಳಕ್ಕೆ ಚೆಲ್ಬಿಟ್ಟಿರ್ತಾರೆ. ಅವ್ರು ದೊಡ್ಡ ದೊಡ್ಡ ಟನ್ನಲ್ಲಿ ಬರುತ್ತೆ, ಟಿನ್ನಲ್ಲಿ ಬರುತ್ತೆ, ಅದನ್ನೆಲ್ಲ ಏನು ಮಾಡ್ತಾರೆ, ಅವ್ರು ಚೆಲ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಅದರಲ್ಲಿ ಇಂಗ್ರೀಡಿಯಂಟ್ ಅದಕ್ಕೆ 10-12 ಟೈಪ್ ಅಡಲ್ಟ್ರೇಷನ್ಸ್ನ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಐ ಕ್ಯಾನ್ ಪ್ರಿಪೇರ್ ಯು, ಏನಿಲ್ಲ ಅಂತಂದರೂ ವಿತೌಟ್ ಯೂಸಿಂಗ್ ಎ ಮಿಲ್ಕ್ ಒಂದು ಸ್ವಲ್ಪನೂ ನೀರು ಹಾಲಿಗೆ ನೀರು ಹಾಕೋದು ಅಥವಾ ನೀರಿಗೆ ಹಾಲು ಹಾಕೋದು ಅಲ್ದಲೇನೆ ಆರ್ಟಿಫಿಷಿಯಲಾಗಿ ನಾವು ಮಿಲ್ಕ್ನ ಪ್ರಿಪೇರ್ ಮಾಡ್ಬೋದು. ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡಿಬಿಟ್ಟು ಅದನ್ನು ಪ್ರಿಪೇರ್ ಮಾಡ್ಬೋದು. ಈವನ್ ಇವಾಗ ಅದಕ್ಕೆ ಲ್ಯಾಕ್ಟೋಮೀಟರ್ ಯೂಸ್ ಮಾಡ್ತಾರೆ ಎಷ್ಟಿದೆ ಅಂತ, ಲ್ಯಾಕ್ಟೋಮೀಟ್ರಲ್ಲೂ ಗೊತ್ತಾಗದೇ ಇರೋ ಹಾಗೆ ಅವರು ಆ್ಯಡ್ ಮಾಡಿರ್ತಾರೆ. ಅದಕ್ಕೆ ಯೂರಿಯಾ ಆ್ಯಡ್ ಮಾಡ್ತಾರೆ, ಸೋಡಿಯಂ ಬೈಕಾರ್ಬೊನೇಟ್ ಆ್ಯಡ್ ಮಾಡ್ತಾರೆ, ಚಾಕ್ ಪೌಡ್ರ್ ಆ್ಯಡ್ ಮಾಡ್ತಾರೆ, ಹಿಂಗೆ ಬೇರೆ ಬೇರೆಯೇ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಏನು ಮಾಡ್ತಾರೆ, ಮಿಲ್ಕ್ಗೆ ಅಡಲ್ಟ್ರೆಂಟ್ ಮಾಡ್ತಾರೆ. ನಿಮ್ಗೆ ಹೇಳ್ತಾರೆ ಹಾಲು ಅನ್ನೋದು ಅಮೃತ ಅಂತ, ಅದನ್ನು ಎಂಥ ಆಗ ಹುಟ್ಟಿದ ಕೂಸಿಂದ ಹಿಡಿದು ಇನ್ನೇನು ಸಾಯ್ತಾ ಇದ್ದಾನೆ ಅನ್ನೋಂಥ ಮನುಷ್ಯನ ತನಕನೂ ಹಾಲು ಕೊಡ್ತಾರೆ. ಏನಕ್ಕೆ ಅಂತಂದರೆ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಫೈಬರಿಂದ ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಂಥ ಹುಷಾರು ಇಲ್ಲದೆ ಇರೋರ್ಗು ಅಂದರೆ ಕಾಯಿಲೆ ಇದ್ರೂ ನಿಮಗೆ ಏನು ಮೆಟಬಾಲಿಸಮ್ ಸಿಸ್ಟಮ್ ವರ್ಕ್ ಮಾಡ್ತಾ ಇಲ್ಲ ಅನ್ನೋರು ಅದನ್ನು ತೊಗೋಬೋದು. ಹಾಗಾಗಿ ಅದನ್ನು ಹಾಲನ್ನ ಅವರು ಅಮೃತ ಅಂತ ಹೇಳ್ತಾರೆ. ಆದರೆ ಅಂಥ ಅಮೃತನೂ ನಾವೇನು ಮಾಡ್ತಾ ಇದ್ದೀವಿ, ಅಡಲ್ಟ್ರೆಂಟ್ ಮಾಡಿಕೊಂಡು ಅದನ್ನು ಅದರಲ್ಲಿರುವಂಥದ್ದು ಅಮೃತದ ಗುಣನ ನಾವೇನು ಮಾಡ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ. ಇದು ಒಂದು ಟೈಪ್. ಅದೇ ಥರ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್,
ಈ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆಯಿಲ್ಸ್ ಅಂದ್ರೆ ಏನು ಫ್ಯಾಟ್ಸ್ ಅಂದ್ರೆ ಏನು ಅಂತ. ಇದನ್ನು ನಾವೇನು ಮಾಡ್ತೀವಿ, ಇದಿಲ್ಲದೇ ಸರ್ವೈವ್ ಆಗೋಕ್ಕೆ ಆಗಲ್ಲ. ಹಂಗೆ ದಿನ ನಮಗೆ ಹಾಲು ಬೇಕಲ್ಲ, ಅದೇ ರೀತಿ ನಮಗೆ ಎಣ್ಣೆನೂ ಬೇಕು. ನಾವು ಏನೇ ಅಡುಗೆ ಮಾಡಿ, ಪರ್ಟಿಕ್ಯುಲರ್ಲಿ ಇಂಡಿಯನ್ ಕುಕ್ಕಿಂಗ್ ಟ್ರೆಡಿಷನಲ್ ಕುಕ್ಕಿಂಗ್ ಏನಿದೆಯಲ್ಲ, ಅಲ್ಲೆಲ್ಲನೂ ನಾವೇನು ಮಾಡ್ತೀವಿ, ಒಗ್ಗರಣೆ ಇಲ್ದಲೆ ಅಥವಾ ನಾವು ಎಣ್ಣೆ ಹಾಕ್ದಲೇ ಯಾವುದೇ ರೀತಿ ಮಾಡೋಕ್ಕಾಗಲ್ಲ. ಸೊ ಅದನ್ನು ಏನು ಮಾಡ್ತಾರೆ, ಅದರಲ್ಲೂ ಏನು ಮಾಡ್ತಾರೆ ಅಂದರೆ, ಎಗೇನ್ ಬೇರೆ ಬೇರೆ ಥರ ಎಣ್ಣೆಗಳಿರುತ್ತೆ. ಕೆಲವೊಂದೀಗ ಆಲಿವ್ ಆಯಿಲ್ ತೊಗೊಂಡ್ರೆ ಹೈಲಿ ಎಕ್ಸ್ಪೆನ್ಸಿವ್, ಅದೇ ಬೇರೆ ಇನ್ನೊಂದು ಯಾವುದೋ ಆಯಿಲ್ ಇರುತ್ತೆ, ಆ ಆಯಿಲ್ ಕಡಿಮೆ ಬೆಲೆದಿರುತ್ತೆ. ಹಾಗಾಗಿ ಆಲಿವ್ ಆಯಿಲ್ದು ಒಂದು 75% ಆಲಿವ್ ಆಯಿಲ್ ಹಾಕ್ಬಿಟ್ಟು ಇನ್ 25% ಬೇರೆ ಇನ್ನೊಂದು ಯಾವುದೋ ಆ್ಯಡ್ ಮಾಡುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಸೊ ಅದು ಫಾರ್ ಎಕ್ಸಾಂಪಲ್ ಸಾಸಿವೆ ಎಣ್ಣೆ ಇದೆ, ಅದಕ್ಕೆ ಇನ್ನೊಂದು ಆಯಿಲ್ನ ಆ್ಯಡ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇನ್ಫೀರಿಯರ್ ಕ್ವಾಲಿಟಿ ಇರೋವಂಥದ್ದು ಇನ್ ಆರ್ಡರ್ ಟು ಗೆಟ್ ಎ ಪ್ರಾಫಿಟ್, ಆ ರೀತಿ ಮಾಡ್ತಾರೆ. ಅಗೇನ್ ಇದನ್ನು ಇದರಿಂದ ಹಾರ್ಮ್ಫುಲ್ ಎಫೆಕ್ಟ್ ಆಗ್ಬೋದು, ಆಗದಲ್ಲೇ ಇರ್ಬೋದು. ಆ್ಯಸ್ ಎ ಕನ್ಸ್ಯೂಮರ್ ನೀವೇನು ಮಾಡಿದ್ದೀರಾ, ನಾನು ಆಲಿವ್ ಆಯಿಲ್ ತೊಗೊಂಬಂದಿದ್ದೀನಿ ಅಂದ್ಕೊಂಡಿದ್ದೀರಾ, ಆದರೆ ಅದರಲ್ಲಿ ಬರೀ 75% ಆಲಿವ್ ಆಯಿಲ್ ಇರುತ್ತೆ, ಇನ್ 25% ಬೇರೆ ಯಾವುದೋ ಇರುತ್ತೆ ನಿಮಗೆ. ಇದಕ್ಕೂ ಏನು ಮಾಡ್ತಾರೆ, ಗೀ ಇರ್ಬೋದು, ನಿಮ್ಮ ತುಪ್ಪ ಇರ್ಬೋದು, ಆ ತುಪ್ಪಕ್ಕೂ ಏನು ಮಾಡ್ತಾರೆ, ವನಸ್ಪತಿ ಅಂತ ಏನು ಹೇಳ್ತೀವಿ, ಡಾಲ್ಡಾ ಅಂತ ಏನು ಹೇಳ್ತೀವಿ, ಅದನ್ನು ಮಿಕ್ಸ್ ಮಾಡಿರ್ತಾರೆ. ಅದೇ ಥರ ಸಿಂಥೆಟಿಕ್ ಕಲರ್ಸು, ಅದಕ್ಕೆ ಫ್ಲೇವರ್ಸು, ಅದನ್ನೆಲ್ಲನೂ ಆ್ಯಡ್ ಮಾಡಿರ್ತಾರೆ. ಅದು ನೋಡೋದಕ್ಕೆ ಆಯಿಲು ಅಥವಾ ಫ್ಯಾಟ್ ಥರ ಕಾಣಿಸ್ಲಿ, ತುಪ್ಪ ಅಥವಾ ಎಣ್ಣೆ ಥರ ಕಾಣಿಸ್ಲಿ ಅಂತ ಅವ್ರೇನು ಮಾಡ್ತಾರೆ, ಆ್ಯಡ್ ಮಾಡಿರ್ತಾರೆ. ಅದೇ ರೀತಿ ಎಲ್ಲದಕ್ಕಿಂತ ಕಲರ್ ನಿಮಗೆ ಹೇಳ್ತಿದ್ದೀನಲ್ಲ, ನಮ್ಗೆ ಆಲ್ರೆಡಿ ನಮಗೆ ಕಲರ್ ಅಂದ ತಕ್ಷಣ ಮೈಂಡಲ್ಲಿ ಯಾವುದೋ ಒಂದು, ಈಗ ಚಿತ್ರಾನ್ನ ಅಂದ ತಕ್ಷಣ ಅದು ಯೆಲ್ಲೋ ಕಲರ್ ಇರಬೇಕು, ಹನಿ ಕೇಕು ಅಂದ ತಕ್ಷಣ ಈ ಥರ ಇರಬೇಕು. ಅಂದರೆ ನಮಗೆ ಮೈಂಡಲ್ಲಿ ಆ ಪಿಕ್ಚರ್ ಏನು ಮಾಡಿಬಿಡುತ್ತೆ, ಬಂದು ಕೂತ್ಕೊಂಡಿರುತ್ತೆ. ಅದಿದ್ದರೆ ಮಾತ್ರ ಅದು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಆ ಕಲರ್ ಮಾಡ್ತೀವಿ, ಅದನ್ನು ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಫುಡ್ ಡೈಸ್ ಅದನ್ನು ಚೆನ್ನಾಗಿ ಕಾಣಿಸ್ಲಿ, ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ ಅದನ್ನು ಅವ್ರು ಆ್ಯಡ್ ಮಾಡ್ತಾ ಹೋಗ್ತಾರೆ. ಪರ್ಟಿಕ್ಯುಲರ್ಲಿ ಈ ಜಮ್ಸ್ ಇರ್ಬೋದು, ಸಣ್ಣ ಮಕ್ಕಳು ತೊಗೊಳ್ಳೋಂಥ ಜೆಲ್ಲಿಗಳಿರ್ಬೋದು, ಅದರಲ್ಲೆಲ್ಲ ಈ ಕಲರು ಜಾಸ್ತಿ ಇರುತ್ತೆ. ಅದು ತುಂಬ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಅವ್ರನ್ನ ಈ ಕಲರ್ನ ಆ್ಯಡ್ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಅಡಲ್ಟ್ನೇ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅದೇ ಥರ ಈಗ ಟರ್ಮರಿಕ್ ಇದೆ, ನಮಗೆ ಗೊತ್ತು ಅದ್ರದ್ದು ಎಷ್ಟು ಒಳ್ಳೆ ಗುಣಗಳಿವೆ ಅಂತ. ಆಯುರ್ವೇದಿಕಲ್ ಆಗಿರ್ಬೋದು ಅಥವಾ ನಮಗೆ ಡೇ ಟು ಡೇ ಲೈಫಲ್ಲಿ ಆಗಿರ್ಬೋದು, ನಮ್ಮದು ಹೆಲ್ತ್ನ ಇಮ್ಯೂನ್ ಮಾಡೋದಕ್ಕೆ ಅಥವಾ ನನಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಬೇಕು ಅಂದರೆ ನನಗೆ ಟರ್ಮರಿಕ್ ಬೇಕು. ಸೊ ಟರ್ಮರಿಕ್ ಹೆಂಗೆ ಮಾಡ್ತೀವಿ ನಾವು, ಅರಶಿನ ಸಿಗುತ್ತೆ ಅದನ್ನು ಚೆನ್ನಾಗಿ ಒಣಗಿಸು, ಅದನ್ನು ನಾವು ಅರ್ಶಿನ ಕೊಂಬು ಅಂತ ಹೇಳ್ತಾರೆ, ಅದನ್ನು ಪುಡಿ ಮಾಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಅದೇ ಕಲರ್ ಬೇಕು ಅಂದರೆ ಮೆಟನಿಲ್ ಎಲ್ಲೋ ಅಂತ ಇದೆ, ಲೆಡ್ ಆಕ್ಸೈಡ್ ಅಂತ ಇದೆ, ಹೈಲಿ ಪಾಯ್ಸನಸ್ ಅವೆರಡೂ, ಅದನ್ನು ಏನು ಮಾಡ್ತಾರೆ ಆ್ಯಡ್ ಮಾಡ್ತಾರೆ. ಸ್ಮಾಲ್ ಅಮೌಂಟಲ್ಲಿ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಅದೇ ಆ್ಯಡ್ ಮಾಡ್ಬೋದು. ಎಗೇನ್ ನಾನು ಮಾಲ್ಗೆ ಹೋದಾಗ ಯಾವುದೇ ಒಂದು ಕಂಪೇರ್ ಮಾಡಿದಾಗ ಬ್ರೈಟ್ ಕಲರ್ ಇರೋದು ನನಗೆ ಅಟ್ರಾಕ್ಟಿವ್ ಅನಿಸುತ್ತೆ, ಹಾಗಾಗಿ ಅದಕ್ಕೆ ಹೋಗ್ತೀನಿ. ನೋಡಿ, ನೀವು ಟರ್ಮರಿಕ್ನ ತೊಗೊಂಡ್ರೆ ಅದು ಡಿಮ್ ಆಗಿದೆ, ಮೆಟನಿನ್ ಎಲ್ಲೋ ಇರ್ಬೋದು, ರೆಡ್ ಆಕ್ಸೈಡ್ ಏನಿದೆಯಲ್ಲ ಅದೇನಾಗಿದೆಯಲ್ಲ, ಇವೆರಡೂ ರೆಡ್ ಆಕ್ಸೈಡನ್ನು ಇಟ್ ಲೀಡ್ಸ್ ಟು ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಮೆಟನಿನ್ ಎಲ್ಲೋ ಅನ್ನೋದು ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ, ಅದನ್ನು ಆ್ಯಕ್ಚುಲಿ ಡೈಯೇ ಅದು. ಸೊ ಅದನ್ನು ಬ್ಯಾನ್ ಮಾಡಿದ್ದಾರೆ, ಆದರೂ ಎಲ್ಲ ಕಡೆಗೂ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ನಮಗೆ ಏನಾಗುತ್ತೆ ಅಂದರೆ, ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್, ವಿ ಶುಡ್ ಬಿ ಅವೇರ್ ಏನೇನಿದೆ, ಯಾಕಿದೆ, ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಅಡಲ್ಟ್ರೆಂಡ್ಸ್ ಅಂತ ಕರಿತೀವಿ. ಈ ಅಡಲ್ಟ್ರೆಂಡ್ಸ್ನ ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂತಂದರೆ, ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ದಲೇ ಇರ್ಬೋದು, ಇನ್ ಆರ್ಡರ್ ಟು ಗೆಟ್ ಎ ವ್ಯಾಲ್ಯೂ ಇರ್ಬೋದು, ಕಲರ್ ಇರ್ಬೋದು, ಅಟ್ರ್ಯಾಕ್ಟ್ ಮಾಡೋಕ್ಕಿರ್ಬೋದು, ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋಕ್ಕಿರ್ಬೋದು, ಇದಕ್ಕೆಲ್ಲದಕ್ಕೂ ಅವರು ಆ್ಯಡ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಫುಡ್ ಕಂಟಾಮಿನೇಷನ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ, ಇದು ಇಂಟೆನ್ಷನ್ಲಿ ಅಂತಲ್ಲ, ಯಾರು ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ಇನ್ಕ್ಲೂಡ್ ಆಗ್ಬೋದು. ಯಾವುದೋ ಒಂದು ಪ್ರೋಸೆಸ್ ಆಫ್ ದಟ್ ಪರ್ಟಿಕ್ಯುಲರ್ ಫುಡ್ ಪ್ರೊಡಕ್ಷನ್ ಆಗಬೇಕಾದ್ರೆ ಅದು ಆಗ್ತಾ ಹೋಗ್ಬೋದು. ಇದು ಫಿಸಿಕಲ್ ಅನ್ಬೋದು, ಫಿಸಿಕಲ್ ಬಯಾಲಜಿಕಲ್ ಕೆಮಿಕಲ್ ಅಂತ ಹೇಳ್ತಾರೆ. ಆದರೆ ಇದು ಏನಾಗುತ್ತೆ, ಪೊಲ್ಯೂಟೆಂಟ್ಸ್ ಆಗುತ್ತೆ, ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ದ ಫುಡ್ ಇಂಗ್ರೀಡಿಯಂಟ್ ಆಗಿರುತ್ತೆ, ಆದರೆ ಅದನ್ನು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೆಮಿಕಲ್ನ ತೊಗೊಂಡ್ರೆ, ನೈಟ್ರೋಜನ್ ಇರ್ಬೋದು, ಬ್ಲೀಚ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಮೆಟಲ್ಸು, ಟಾಕ್ಸಿನ್ಸ್ ಬೈ ಬ್ಯಾಕ್ಟೀರಿಯಾ, ಹ್ಯೂಮನ್ನು, ಅನಿಮಲ್. ಅದೇ ನಾನು ಹೇಳಿದ್ದೇನೆ, ಯಾರೋ ಒಬ್ಬ ಮನುಷ್ಯ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ನು ಕರೆಕ್ಟಾಗಿ ಹೈಜಿನಿಕ್ ಆಗಿ ಇರಲಿಲ್ಲ ಅವನು ಅಂತಂದರೆ, ಅವ್ನು ಕೂದಲಾಗಿರ್ಬೋದು, ಉಗ್ರಲ್ಲಿರೋವಂಥದ್ದಾಗಿರ್ಬೋದು, ಅವ್ನ ಸುತ್ತಮುತ್ತ ಇರೋವಂಥದ್ದು, ಯಾವ ಪ್ಲೇಸಲ್ಲಿ ಅಡುಗೆ ಮಾಡ್ತಾ ಇದ್ದಾನೆ, ಯಾವ ಕಂಡೀಷನ್ ನಾನು ಮಾಡ್ತಾ ಇದ್ದೇನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಫಿಸಿಕಲ್ ಕಂಟಾಮಿನೇಟ್ಸ್ ಇರ್ಬೋದು, ಬಯಾಲಜಿಕಲ್ ಕಂಟಾಮಿನೇಟ್ಸು. ಈಗ ವಾಟರ್ ತೊಗೊಳ್ತೀವಿ, ಯಾವುದೋ ವಾಟರ್ ತೊಗೊಳ್ತೀವಿ, ಆ ವಾಟ್ರಲ್ಲೇ ಬೇಕಾದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇತ್ತು ಅಂತಂದರೆ, ಫಂಗಲ್ಸ್ ಇರ್ಬೋದು, ಆಲ್ಗಿ ಇರ್ಬೋದು, ಅದರಿಂದ ನನಗೇನಾಗ್ಬೋದು ಪ್ರಾಬ್ಲಮ್. ಇದಕ್ಕೆ ನಾವೇನಂತ ಕರಿತೀವಿ, ಕಂಟಾಮಿನೇಟ್ಸ್ ಅಂತ ಕರಿತೀವಿ. ಅಗೇನ್ ಕೆಮಿಕಲಲ್ಲಿ ಎರಡು ಥರ ಕನ್ಸಿಡರ್ ಮಾಡ್ತೀವಿ, ಒಂದಕ್ಕೆ ನ್ಯಾಚುರಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಇನ್ನು ನ್ಯಾಚುರಲ್ ಕಂಟಾಮಿನೇಟ್ಸ್ ಏನಂದರೆ, ನ್ಯಾಚುರಲಿ ಫುಡ್ಡೇ, ಈಗ ಫುಡ್ಡೇ ಯಾವುದೋ ಇರುತ್ತೆ, ಅದರಲ್ಲಿಗಡೆ ಇರುವಂಥ ಇಂಗ್ರೀಡಿಯೆಂಟ್ ಏನಾಗುತ್ತೆ, ಕನ್ವರ್ಟ್ ಆಗ್ತಾ ಹೋಗುತ್ತೆ, ಅಂಥದಕ್ಕೆ ನಾವು ನ್ಯಾಚುರಲ್ ಕೆಮಿಕಲ್ ಕಂಟಾಮಿನೇಷನ್ಸ್ ಅಂತ ಹೇಳ್ತಾರೆ. ಸಾರಿ, ಈಗ ಅಡುಗೆ ಮಾಡ್ಬೇಕಾದ್ರೆ
ಇದನ್ನು ಇದಕ್ಕೆ ಹಾಕಬಾರ್ದು, ಇದು ಹಾಕಿದ್ರೆ ಈ ರೀತಿ ಆಗುತ್ತೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ತಿರ್ತೀರಾ ಅಂತಂದರೆ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹುಳಿ ಹಾಕಿ ಮಾಡ್ತಿರ್ತೀರ ಅಂತ ಇಟ್ಕೊಂಡು, ಆ ಅಲ್ಯೂಮಿನಿಯಂ ಏನಾಗುತ್ತೆ, ಲೀಚ್ ಆಗಿ ನಿಮ್ಮ ಫುಡ್ ಒಳಗಡೆ ಬರ್ತಾ ಹೋಗುತ್ತೆ. ಸೊ ಅದು ಏನಾಗುತ್ತೆ, ನ್ಯಾಚುರಲ್ ಕೆಮಿಕಲ್ ಕಂಟಾಮಿನೇಷನ್ಸ್. ಸೊ ಹಾಗಾಗಿ ನಾನು ಅದನ್ನ ಏನು ಮಾಡಬೇಕಾಗತ್ತೆ, ಅದನ್ನು ಮಾಡದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಅಥವಾ ಈ ಫ್ರೂಟ್ಸು, ವೆಜಿಟೇಬಲ್ಸು ಇದೆಲ್ಲನೂ ನಿಮಗೆ ಸಾಯಿಲ್ ಇರ್ಬೋದು, ವಾಟರ್ ಜೊತೆ ಕಾಂಟ್ಯಾಕ್ಟ್ ಆಗಿರುತ್ತೆ, ಅದರಿಂದ ಬಂದಿರ್ಬೋದು. ಸೊ ಈ ಹೇಗೆ ಬೇಕಾದ್ರೂ ಅದು ನನಗೆ ಏನಾಗಿರುತ್ತೆ, ಕಂಟಾಮಿನೇಷನ್ಸು ಬಂದಿರುತ್ತೆ. ಈ ಅಕ್ಕಿಗೆ ಕಲ್ ಸೇರ್ಕೊಳ್ಳೋದನ್ನು ನಾವು ಕಂಟಾಮಿನೇಷನ್ಸ್ ಅಂತಲೇ ಹೇಳ್ತೀವಿ. ಹಾಗೆ ಬೇರೆ ಬೇರೆ ಥರ ಮಾಡಿದಾಗ ಸಲಾಡ್ಸ್ ಇರ್ಬೋದು, ಅಥವಾ ಕಾಳುಗಳಿರ್ಬೋದು, ಹಾಲು ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಸಾಸ್ ಇರ್ಬೋದು, ಇದರಲ್ಲೆಲ್ಲನೂ ಏನಾಗಿರ್ಬೋದು, ಕಂಟಾಮಿನೇಷನ್ಸ್ ಇರ್ಬೋದು. ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಅಡಲ್ಟ್ರೆಂಟ್ಸ್ ಅಂದರೆ ಇಂಟೆನ್ಷನಲಿ ಆ್ಯಡ್ ಮಾಡುವಂಥದ್ದು ಇನ್ ಆರ್ಡರ್ ಟು ಗೆಟ್ ಎ ಪ್ರಾಫಿಟ್. ಕಂಟಾಮಿನೇಟ್ಸ್ ಅಂದರೆ ಇಂಟೆನ್ಷನಲಿ ಮಾಡಲ್ಲ, ಬಟ್ ಅದರೊಳಗೆ ಇರುತ್ತೆ. ಅಂಥದಕ್ಕೆ ನಾವೇನಂತ ಕಂಟಾಮಿನೇಟ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಬರುವಂಥದ್ದು ಫುಡ್ ಅಡಿಟಿವ್ಸ್. ಇದು ಇದನ್ನು ಇಂಟೆನ್ಷನಲಿನೇ ಆ್ಯಡ್ ಮಾಡ್ತಾರೆ. ಇದು ಅಗೇನ್ ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ಬೋದು, ಇಲ್ದಲೇ ಇರ್ಬೋದು, ಅಥವಾ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋದಕ್ಕೂ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನಾನ್ ನ್ಯೂಟ್ರಿಷಿಯಸ್ ಸಬ್ಸ್ಟೆನ್ಸ್ ಆ್ಯಡೆಡ್ ಇಂಟೆನ್ಷನಲಿ ಇನ್ ಸ್ಮಾಲ್ ಕ್ವಾಂಟಿಟಿ ಟು ಫುಡ್ ಟು ಇಂಪ್ರೂವ್ ಇಟ್ಸ್ ಅಪಿಯರೆನ್ಸ್, ಫ್ಲೇವರ್, ಸ್ಟ್ರಕ್ಚರ್ ಆ್ಯಂಡ್ ಸ್ಟೋರೇಜ್. ಅಪಿಯರೆನ್ಸ್ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ, ಅದು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ, ಟೆಕ್ಸ್ಚರ್ ಮುಟ್ಟಿದಾಗ ನನಗೆ ಚೆನ್ನಾಗಿ ಫೀಲ್ ಆಗಲಿ ಅಂತ, ಅಥವಾ ಅದಕ್ಕೆ ಸ್ಟೋರೇಜ್ ಲೈಫ್ ಇರಲಿ ಅಂತ, ಆ ರೀತಿಯಾಗಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಫುಡ್ ಅಡಿಟಿವ್ಸ್ ಅಂತ ಕರಿತೀವಿ. ಇದು ಎಲ್ಲಾಗ್ಬೋದು ಅಂದರೆ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಟ್ರೀಟ್ಮೆಂಟು, ಪ್ಯಾಕೇಜಿಂಗು, ಟ್ರಾನ್ಸ್ಪೋರ್ಟು, ಸ್ಟೋರೇಜ್ ಆಫ್ ಫುಡ್, ಯಾವುದ್ರಲ್ಲಿ ಬೇಕಾದ್ರೂ ನಾವು ಫುಡ್ ಅಡಿಟಿವ್ನ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಲರಿಂಗ್ ಏಜೆಂಟ್, ಅದು ನ್ಯಾಚುರಲ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆರ್ಟಿಫಿಷಿಯಲ್ಲೂ ಇರ್ಬೋದು. ಈ ಸ್ಯಾಫ್ರನ್ನು, ಟರ್ಮರಿಕ್ಕು ಇದನ್ನೆಲ್ಲ ಕಲರಿಂಗ್ ಏಜೆಂಟಾಗಿ ಆ್ಯಡ್ ಮಾಡ್ತೀವಿ. ಇದು ಗುಡ್ ಫುಡ್ ಅಡಿಟಿವ್ಸ್. ಅದೇನಾಗುತ್ತೆ, ಸ್ಯಾಫ್ರನ್ ಆ್ಯಡ್ ಮಾಡಿದಾಗ ನನಗೆ ಫ್ಲೇವರು ಜಾಸ್ತಿ ಆಗುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ಹೆಲ್ತ್ ಬೆನಿಫಿಟ್ಸು ನನಗಿದೆ. ಅದೇ ಥರ ಟರ್ಮರಿಕ್ ಮಾಡಿದ್ರು ಬರುತ್ತೆ. ಇದೇ ಥರ ಸ್ವೀಟ್ನೆಸ್, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡ್ತೀವಿ, ಸ್ಯಾಕರಾನ್ ಅಂತ ಹೇಳ್ತೀವಿ. ಈ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಏನು ಮಾಡುತ್ತೆ ಅಂದರೆ, ಸ್ವೀಟ್ ಟೇಸ್ಟ್ ಆ್ಯಸ್ ದ ನ್ಯಾಚುರಲ್ ಸ್ವೀಟ್ನೆಸ್ ಕೊಡ್ತಾ ಹೋಗುತ್ತೆ. ಆದರೆ ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್ ಅಥವಾ ಕ್ಯಾಲರಿ ವೈಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಂಥದಕ್ಕೆ ನಾವು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಕರಿತೀವಿ. ಅದೇ ರೀತಿ ತುಂಬ ದಿವಸ ಶೆಲ್ಫ್ ಲೈಫ್ ಉಳಿಬೇಕು, ಅದು ತುಂಬ ದಿವಸ ನಾನು ಸ್ಟೋರ್ ಮಾಡಿ ಇಡಬೇಕು ಅಂತ, ಅದಕ್ಕೆ ಏನು ಮಾಡ್ತೀನಿ, ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡ್ತೀವಿ. ಸೋಡಿಯಂ ಬೆಂಜಾಯ್ಟ್ ಇರ್ಬೋದು, ಆಸ್ಕಾರ್ಬಿಕ್ ಆ್ಯಸಿಡ್ ಇರ್ಬೋದು, ಇದನ್ನೆಲ್ಲ ನಾನು ಏನು ಮಾಡ್ತಾ ಹೋಗ್ತೀನಿ, ಪ್ರಿಸರ್ವೇಟಿವ್ಸ್ ಆಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸಲ ಏನಾಗುತ್ತೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸು ಇದೆಲ್ಲ ಏನಾಗುತ್ತೆ ಅಂತಂದರೆ, ಇಲ್ದಲ್ಲೂ ಇರ್ಬೋದು, ಅದು ಹಾಳಾಗ ಅದನ್ನು ಒಳ್ಳೇದು ಮಾಡೋದಕ್ಕೂ ಅದು ಉಪಯೋಗಿಸ್ಕೋಬೋದು. ಅಪಿಯರೆನ್ಸ್ ಚೆನ್ನಾಗಿ ಮಾಡೋದಕ್ಕೆ, ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋಕ್ಕೆ, ವೇಸ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಆದರೆ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಎಗೇನ್ ಅದು ಒಳ್ಳೇದಾ ಕೆಟ್ಟದಾ, ಎಗೇನ್ BS ನಮಗೆ ಹಾಲ್ಮಾರ್ಕ್ಗಳಿದ್ದಾವೆ, ಅಥವಾ ಕೆಲವೊಂದು ನಮಗೆ FSSI ಅಂತ ಹೇಳ್ತೀವಿ ಫುಡ್ ಸ್ಟ್ಯಾಂಡರ್ಡ್ಸ್ ಇದ್ದಾವೆ, ಅದಕ್ಕೆ ಅದು ಬದ್ಧವಾಗಿದೆಯಾ ಇಲ್ವಾ ಅದನ್ನೆಲ್ಲ ನಾವು ಏನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಈ ಅಡಿಟಿವ್ಸ್ ಏನೇನಿದೆಯಲ್ಲ ಅದನ್ನೆಲ್ಲನೂ ನಮಗೆ ಇನ್ಫ್ಯಾಂಟ್ ಫುಡ್ಸ್ ಅಂದರೆ ಆಗ ಹುಟ್ಟಿರೋ ಮಕ್ಕಳಿಗೆ ಕೆಲವೊಂದು ಸಲ ನಾವು ಮೇಲಿಂದ ಆಹಾರ ಕೊಡ್ತೀವಿ, ಆ ಇನ್ಫ್ಯಾಂಟ್ ಫುಡ್ಗಳಿಗೆಲ್ಲನೂ ಅಡಿಟಿವ್ಸ್ನ ಪ್ರೊಹಿಬಿಡ್ತಾರೆ. ಎಗೇನ್ ಇನ್ಫ್ಯಾಂಟ್ ಫುಡ್ಸಲ್ಲಿ ಸೋಡಿಯಮ್ಮನು ಇಲ್ಲದೇ ಇರೋ ಥರ ನೋಡ್ಕೊಳ್ತಾರೆ. ಅದೇ ಥರ ಜೇನುತುಪ್ಪನು ಅದ್ರ ಮೇಲೇ ಬರೆದಿರ್ತಾರೆ, ಜೇನುತುಪ್ಪದ ಬಾಟ್ಲುಗಳನ್ನೇ ಇನ್ಫ್ಯಾಂಟ್ಗೆ ಕೊಡೋಂಗಿಲ್ಲ, ಅಪ್ ಟು ಏಜ್ ಆಫ್ 33 ಇಯರ್ಸ್ ಇದನ್ನೆಲ್ಲ ನೀವು ಕೊಡಬಾರ್ದು ಅಂತ ಅವರು ಹೇಳಿರ್ತಾರೆ. ಸೊ ಅದೇ ಅದು ಏನಾಯಿತು, ನಾವು ಅಡಿಟಿವ್ಸ್ ಅಂತ ಹೇಳ್ತೀವಿ. ಈ ಅಡಿಟಿವ್ಸಲ್ಲಿ ಬೇರೆ ಬೇರೆ ಇದೆ, ಅದರಲ್ಲಿ ಒಂದು ಫುಡ್ ಪ್ರಿಸರ್ವೇಟಿವ್ಸ್, ಇಟ್ಸ್ ಆಲ್ಸೋ ಅಡಿಟಿವ್ ಅಂತಲೇ ಕರಿತೀವಿ. ಇದನ್ನು ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂದರೆ, ಆ್ಯಸ್ ಅ ನೇಮ್ ಇಂಡಿಕೇಟ್, ಟು ಪ್ರಿಸರ್ವ್ ಫಾರ್ ಎ ಲಾಂಗರ್ ಟೈಮ್, ತುಂಬ ಹೊತ್ತು ನಾವು ಉಳಿಯೋದಕ್ಕೆ. ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್ ಟು ಅಸ್, ಇದು ಹಾಳಾಗೋಗದೆ ಇರೋದಕ್ಕೆ, ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ತುಂಬ ದಿವಸ ಉಳಿಸ್ಕೊಳ್ಳೋಕ್ಕೆ. ಯಾಕೆಂದರೆ ಯಾವುದೋ ಒಂದು ಸೀಸನಲ್ಲಿ ಏನೋ ಒಂದು ಬರುತ್ತೆ ಅಂತಂದರೆ, ಅದು ಥ್ರೂ ಔಟ್ ದ ಇಯರ್ ನನಗೆ ಸಿಗಬೇಕು ಅಂತಂದರೆ, ಅದನ್ನು ನಾನು ಸನ್ ಡ್ರೈ ಮಾಡ್ತೀನಿ, ಸಾಲ್ಟಿಂಗ್ ಮಾಡ್ತೀನಿ, ಶುಗರಲ್ಲಿ ಶುಗರ್ ಸಿರಪ್ಸಲ್ಲಿ ಇಡ್ತೀನಿ. ಈ ರೀತಿಯಾಗಿ ಬೇರೆ ಬೇರೆ ಥರ ನಾನು ಏನು ಮಾಡಿ ಅದನ್ನು ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ಕೊಳ್ತೀನಿ. ಫಾರ್ ಮೈ ಎಂಟೈರ್ ಇಯರ್ಗೆ ಬೇಕು ಅಂತ ನಾನು ಅದನ್ನು ಪ್ರಿಸರ್ವ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಮಾವಿನಹಣ್ಣಿದೆ, ಎಲ್ಲ ಸೀಸನಲ್ಲೂ ಸಿಕ್ಕಲ್ಲ ಅದು, ಹಲಸಿನಿದೆ ಎಲ್ಲ ಸೀಸನಲ್ಲೂ ಸಿಕ್ಕಲ್ಲ. ಹಾಗಾಗಿ ಏನು ಮಾಡ್ತೀವಿ ಅದನ್ನು ಥ್ರೂಔಟ್ ದಿ ಇಯರ್ ನನಗೆ ಬೇಕು ಅನ್ನೋಂಗೆ ಅದನ್ನು ಏನು ಮಾಡ್ತೀವಿ, ಈ ಮ್ಯಾಂಗೋದೆಲ್ಲ ಆದರೆ ಮೊರಬ್ಬ ಅಂತ ಮಾಡ್ತಾರೆ, ಜ್ಯಾಮ್ ಅಂತ ಮಾಡ್ತೀವಿ, ಇಲ್ಲಾಂದರೆ ಅದನ್ನು ಆ ಹಣ್ಣನ್ನೇ ಕಟ್ ಮಾಡಿ ಸನ್ ಡ್ರೈ ಮಾಡ್ತಾರೆ, ಅಥವಾ ಸಾಲ್ಟಲ್ಲಿ ಹಾಕಿ ಅದನ್ನು ಸೇವ್ ಮಾಡ್ತಾರೆ, ಕಾಯಿ ಆದರೆ ಆ ಮಾವಿನಕಾಯಿನ ಸೇವ್ ಮಾಡ್ತಾರೆ. ಆ ರೀತಿಯಾಗಿ ಬೇರೆ ಬೇರೆ ಥರ ಅದನ್ನು ಮಾಡ್ತಾ ಹೋಗ್ತಾರೆ. ಅಥವಾ ನಮ್ಮದು ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ನೆಲ್ಲಿಕಾಯಿ ಆಗಿರ್ಬೋದು, ಈಗ ಟೊಮೆಟೊನೂ ಅಷ್ಟೇ ತುಂಬ ಕಡಿಮೆ ಬೆಲೆ ಇದ್ದಾಗ ಅದನ್ನು ನಾವು ಚೆನ್ನಾಗಿ ಕಟ್ ಮಾಡಿ ಸಣ್ಣ
ಡ್ರೈ ಮಾಡಿ ಚೆನ್ನಾಗಿ ಸೂರ್ಯನ ಬೆಳಕಿದ್ದಾಗ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಅದನ್ನು ಪ್ಯೂರಿ ಮಾಡಿ ನಾವು ಇಟ್ಕೋಬೋದು. ಆ ರೀತಿಯಾಗಿ ನಮಗೆ ಯಾವಾಗ ಸಿಗುತ್ತೋ ಅದೇ ಥರ. ಈಗ ಪೀಸ್ ಇದೆ, ಯಾವುದೋ ಒಂದು ಸೀಸನಲ್ಲಿ ಏನಾಗುತ್ತೆ, ಬಟಾಣಿ ಕಡಿಮೆ ರೇಟಿಗೆ ಸಿಗ್ತಿರುತ್ತೆ, ಅದು ಥ್ರೂ ಔಟ್ ದಿ ಇಯರ್ ಸಿಕ್ಕೋದಿಲ್ಲ. ಅದನ್ನು ಏನು ಮಾಡ್ಬೋದು ನಾನು, ಬ್ರಾಂಚಿಂಗ್ ಮಾಡಿಕೊಂಡು ಫ್ರೀಸರಲ್ಲಿ ಇಟ್ಕೊಂಡ್ರೆ ಫ್ರೀಸ್ ಪೀಸ್ ನನಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಇಟ್ಸ್ ನಾಟ್ ಎ ನ್ಯೂ ಥಿಂಗ್ ಟು ಅಸ್. ನಮ್ದು ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ವಿನಿಗರಲ್ಲಿ ಹಾಕಿರ್ತಾರೆ, ನೀವು ಈಗ ಚೈನೀಸ್ ಫುಡ್ಗೆಲ್ಲ ಹೋದರೆ ಏನಾಗಿರುತ್ತೆ, ವಿನಿಗರಲ್ಲಿ ಡಿಪ್ ಮಾಡಿಟ್ಟಿರ್ತಾರೆ. ಇದೆಲ್ಲ ಏನು ಅಂದರೆ ಫಾರ್ಮ್ ಆಫ್ ಎ ಪ್ರಿಸರ್ವೇಟಿವ್. ಇದನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನೀರಂಶ ಇದ್ದರೂ ಏನಾಗುತ್ತೆ, ಅದು ಹಾಳಾಗೋಗುತ್ತೆ. ಹಾಗಾಗಿ ಅದರ ಮೇಲೆ ಎಣ್ಣೆ ಹಾಕಿ ನಾವು ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿನೆಗರ್ ಹಾಕಿ ಪ್ರಿಸರ್ವ್ ಮಾಡ್ತೀವಿ, ಇಲ್ಲಾಂದರೆ ಸಾಲ್ಟು ಮತ್ತು ಶುಗರ್ನ ಹಾಕಿ ಅದನ್ನು ಪ್ರಿಸರ್ವೇಟಿವ್ ಮಾಡ್ತೀವಿ. ಈ ರೀತಿಯಾಗಿ ಬೇರೆ ಬೇರೆ ಥರದ ಯೂಸ್ ಮಾಡಿಕೊಂಡು ಪ್ರಿಸರ್ವೇಟಿವ್ನ ಆ್ಯಡ್ ಮಾಡ್ತೀವಿ. ಸೊ ಈಗ ನಾನು ಏನು ಹೇಳಿದ್ನಲ್ಲ, ಇದೆಲ್ಲನೂ ನ್ಯಾಚುರಲ್ ಆಗಿ ಮಾಡುವಂಥದ್ದು. ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ನು ಆ್ಯಡ್ ಮಾಡ್ತಾರೆ. ಅದು ಏನಾಗಿರ್ಬೋದು ಅಂದರೆ ಆಸ್ಕಾರ್ಬಿಕ್ ಆ್ಯಸಿಡ್ ಆಗಿರ್ಬೋದು, ಸೋಡಿಯಂ ಬೆಂಜೋಯೇಟ್ ಆಗಿರ್ಬೋದು. ಇಲ್ಲಿ ಚಿತ್ರದಲ್ಲಿ ನೋಡಿ, ನೀವು ನಾನು ಸಾಫ್ಟ್ ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ, ಅದರಲ್ಲೇ ನಿಮಗೆ ತೋರಿಸಿದ್ರೆ ಅಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಅಲ್ಲಿ ಬರೆದಿದ್ದಾರೆ. ಸೊ ಅದ್ರ ಮೇಲೇ ಇಂಗ್ರೀಡಿಯೆಂಟ್ ಎಲ್ಲ ಇರುತ್ತೆ. ಅದೇ ಥರ ನೀವು ಯಾವುದೇ ಒಂದು ಟೊಮೆಟೊ ಕೆಚಪ್ ಇರ್ಬೋದು, ಸಾಸ್ ಇರ್ಬೋದು, ಅದೆಲ್ಲ ಏನೇ ತೊಗೊಂಡ್ರು ಅದರಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಸೋಡಿಯಂ ಬೆಂಜೋಯೇಟ್ ಆ್ಯಸ್ ಎ ಪ್ರಿಸರ್ವೇಟಿವ್ ಅಂತಲೇ ಅವರು ಬರೆದ್ಬಿಟ್ಟಿರ್ತಾರೆ. ಸೊ ಇದನ್ನು, ಇದು ಆ್ಯಕ್ಚುಲಿ ಏನಾಗಿರುತ್ತೆ, ನ್ಯಾಚುರಲ್ ಆಗಿಲ್ಲ, ಇದನ್ನು ಆರ್ಟಿಫಿಷಿಯಲ್ ಆಗಿ ನಾವು ಸಿಂಥೆಟಿಕ್ ಇರೋದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಸಿಂಥೆಟಿಕಲಿ ಯೂಸ್ ಮಾಡುವಂಥದ್ದು ಯಾವುದು ಅಂದರೆ ಬೆಂಜೋಯೇಟ್ಸ್ ಅಂತ ಕರಿತೀವಿ, ಸೋಡಿಯಂ ಬೆಂಜೋಯೇಟ್ ಅಂತ ಹೇಳ್ತಾರೆ. ಸೊ ಮೋಸ್ಟ್ಲಿ ವೈಡ್ಲಿ ಯೂಸ್ಡ್ ಪ್ರಿಸರ್ವೇಟಿವ್ ಯಾವುದು ಅಂತಂದರೆ, ನೀವು ಯಾವುದಾದ್ರು ತುಂಬ ಇರುವಂಥದ್ದು ಜಾಮ್ ಇರ್ಬೋದು, ಸ್ಕ್ವಾಷಸ್ ಇರ್ಬೋದು, ಜ್ಯೂಸಸ್ ಇರ್ಬೋದು, ಅದರಲ್ಲೆಲ್ಲ ಚೆಕ್ ಮಾಡಿದ್ರೆ ಅಲ್ಲೆಲ್ಲ ಏನಾಗಿರುತ್ತೆ ನಿಮಗೆ ಸೋಡಿಯಂ ಬೆಂಜೋಯೇಟ್ ಅಂತ ಹೇಳ್ತಾರೆ. ಫಸ್ಟ್ ಪ್ರಿಸರ್ವೇಟಿವ್ ಇದನ್ನೇ ಮಾಡಿರೋದಂತ FDA ಇದು ಅಪ್ರೂವ್ ಮಾಡಿದೆ. ಫುಡ್ ಅಡಲ್ಟ್ರೇಷನ್ಸ್ದೆಲ್ಲ ನೋಡೋದಕ್ಕೆ ಒಂದು ಯೂನಿಟ್ ಇದೆ, ಅದಕ್ಕೆ ನಾವು FDA ಅಂತ ಹೇಳ್ತಾರೆ. ಅದು ಅಪ್ರೂವ್ಡ್ ಆಗಿರುವಂಥದ್ದು ಇದು ಕೆಮಿಕಲ್ಲು. ಇದು ಸಾಲ್ಟ್ ಆಫ್ ಎ ಬೆಂಜೋಯಿಕ್ ಆ್ಯಸಿಡ್. ಇದೇನು ಮಾಡುತ್ತೆ ಅಂದರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ಮೋಲ್ಡು, ಮೈಕ್ರೋಬ್ಸು ಇದನ್ನೆಲ್ಲ ಅಥವಾ ಹಾಳಾಗೋಗ್ದಂಗೆ ತುಂಬ ದಿವಸ ಉಳಿಸೋದಕ್ಕೆ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ನಿಮಗೆ ಬ್ಯಾಕ್ಟೀರಿಯಾ, ಮೋಲ್ಡು, ಫಂಗಸ್ಸು ಅದೆಲ್ಲ ಇದ್ದರೆ ಏನಾಗುತ್ತೆ, ಬೇಗ ಪಾಚಿ ಕಟ್ಟುತ್ತೆ ಅಥವಾ ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಫಂಗಸ್ ಗ್ರೋತ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಬೆಂಜೋಯಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ ಆ್ಯಸ್ ಎ ಪ್ರಿಸರ್ವೇಟಿವ್. ಅದೇ ಥರ ಇದು ಬಾಟಲ್ ಲೆಮನ್ ಆಗಿರ್ಬೋದು, ಸಲಾಡ್ಸ್ಗೆ, ಅದರ್ ಕಾಂಡಿಮೆಂಟ್ಸ್ಗೆ ಎಲ್ಲದಕ್ಕೂ ಹಾಕಿರ್ತಾರೆ. ಸೋಡಿಯಂ ಬೆಂಜೋಯೇಟ್ ವೈಟ್ ಕಲರ್ ಇರುತ್ತೆ, ಅದಕ್ಕೆ ಫಾರ್ಮುಲಾ ಏನು ಹೇಳ್ತೀವಿ, C6H5COONA ಅಂತ ಹೇಳ್ತೀನಿ. ಅದೇ ಥರ ಪ್ರೊಪೈನೈನ್ ಏಡ್ಸ್ ಅಂತ ಹೇಳ್ತೀವಿ. ನೀವು ಯಾವ್ಯಾವ್ದು ಬೇಕ್ರಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲ, ಪಿಜ್ಜಾ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಕೇಕ್ಗಳಾಗಿರ್ಬೋದು, ಅಲ್ಲೆಲ್ಲನೂ ನಾವೇನು ಏನು ಮಾಡ್ತಾರೆ ಅಂದರೆ ಇದನ್ನು ಆ್ಯಸ್ ಎ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿರ್ತಾರೆ. ಕ್ಯಾಲ್ಷಿಯಂ ಪ್ರೊಪನೇಟ್ಸ್ ಅಂತ ಕರಿತೀವಿ. ಇದೇನು ಅಂದರೆ ಆ್ಯಂಟಿ ಫಂಗಲ್, ತುಂಬ ಫಂಗಸ್ ಬರದೇ ಇರೋ ಥರ ಮೈಕ್ರೋ ಆರ್ಗ್ಯಾನಿಸಮ್ನ ಕಡಿಮೆ ಮಾಡೋವಂಥದ್ದು, ಅದ್ರ ಗ್ರೋತ್ನ ಕಡಿಮೆ ಮಾಡೋವಂಥದ್ದಕ್ಕೆ ಯೂಶಲಿ ಬೇಕ್ ಮಾಡೋವಂಥದ್ದು ಎಲ್ಲ ಪ್ರಾಡಕ್ಟ್ಗಳಲ್ಲೂ ನಾವು ಇದನ್ನು ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತೀವಿ. ಅದೇ ಥರ ಸರ್ಬ್ರೇಟ್ಸ್ ಅಂತ ಹೇಳ್ತೀವಿ. ಇದು ಎಲ್ಲ ಪಿಜ್ಜಾಗಳಲ್ಲಿ, ಸಾಫ್ಟ್ ಡ್ರಿಂಕ್ಸಲ್ಲಿ, ಫ್ರೋಝನ್ ಡೆಸರ್ಟ್ಸಲ್ಲಿ, ಯೋಗರ್ಟ್ ಸ್ವೀಟ್ಸ್ಗಳಲ್ಲಿ ಇದರಲ್ಲೆಲ್ಲನೂ ಇದನ್ನು ಹಾಕಿರ್ತಾರೆ. ಈ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಎ ಸಾರ್ಬಿಕ್ ಆ್ಯಸಿಡ್ ಇನೆಬಿಟ್ಸ್ ದಿ ಗ್ರೋತ್ ಆಫ್ ಈಸ್ಟ್ ಆ್ಯಂಡ್ ಮೋಲ್ಡ್ಸ್. ಇದನ್ನು ಪ್ರಿಸರ್ವೇಟಿವ್ ಆಗಿ ಯಾಕೆ ಮಾಡ್ತೀವಿ ಅಂತಂದರೆ, ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್ನ ಪ್ರಿಸರ್ವ್ ಮಾಡೋಕ್ಕೆ, ಸ್ಪಿಲೇಜ್ನ ಉಳಿಸೋದಕ್ಕೆ ಅಂದರೆ ಹಾಳಾಗ್ದಂಗೆ ತುಂಬ ದಿವಸ ಉಳಿಸ್ಕೊಳ್ಳೋದಕ್ಕೋಸ್ಕರ, ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇದನ್ನೆಲ್ಲ ಆ್ಯಡ್ ಮಾಡ್ತೀವಿ. ಬೆಂಜೋಯೇಟ್ಸ್ನ ಯೂಸ್ ಮಾಡ್ಬೋದು ಅಥವಾ ಪ್ರೊಪನೇಟ್ಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಾರ್ಬೇಟ್ಸ್ನ ಮಾಡ್ತೀವಿ, ಪ್ರಿಸರ್ವೇಟಿವ್ಸ್ ಆಗಿ ಯೂಸ್ ಮಾಡ್ತೀವಿ. ಅದೇ ಥರ ಸಲ್ಫೈಡ್ಸ್ನೇ ಯೂಸ್ ಮಾಡ್ತಾರೆ. ಇದನ್ನು ಆ್ಯಂಟಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅಂತಾರೆ. ನೋಡಿ, ನೀವು ಏನು ಮಾಡಿರ್ತೀರ ಅಂದರೆ ಲೇಸ್ ತೊಗೊಳ್ತೀರಾ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ಅದು ಏನಾಗಿರುತ್ತೆ ಅಂದರೆ ಅವರು ಸೀಲ್ ಪ್ಯಾಕ್ ಮಾಡಿರ್ತಾರೆ. ಆ ಪ್ಯಾಕ್ ಮಾಡಿದಾಗ ಏನಾಗಿರುತ್ತೆ ಅಂತಂದರೆ, ಅದು ಅರ್ಧ ಮಾತ್ರ ಕೆಳಗಡೆ ಮಾತ್ರ ನಿಮಗೆ ಪ್ರಾಡಕ್ಟ್ ಇರುತ್ತೆ, ಮೇಲ್ಗಡೆ ಎಲ್ಲ ಡ್ರೈ ಆಗಿರುತ್ತೆ, ಆ ಗಾಳಿ ಥರ ಇರುತ್ತೆ. ಅದೆಲ್ಲ ಏನಿರುತ್ತೆ ಅಂದರೆ ಸಲ್ಫೈಡ್ಸ್ನ ಇರ್ತಾರೆ. ಇದೇನು ಅಂತಂದರೆ ನಿಮಗೆ ಅದೇ ಅಗೇನ್ ಇನ್ ಆರ್ಡರ್ ಟು ಹ್ಯಾವ್ ದಿ ಲಾಂಗ್ ಸ್ಟೋರೇಜ್ ಲೈಫ್ ಅಥವಾ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ಅದು ಡ್ರೈ ಫ್ರೂಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ಯಾವುದೋ ಒಂದು ಸೀಸನಲ್ಲಿ ಎಲ್ಲೋ ಒಂದು ಕಡೆಗೆ ಸಿಗುತ್ತೆ, ಅದನ್ನೇನು ಮಾಡ್ತಾರೆ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ಅದನ್ನು ಅವ್ರೇನು ಮಾಡ್ತಾರೆ, ಸಲ್ಫೇಟಲ್ಲಿ ಹಾಕಿ ಇಟ್ಕೊಳ್ತಾರೆ. ಹೈಡ್ರೋಜನ್ ಸಲ್ಫೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಸಲ್ಫೈಡ್ ಆಗಿರ್ಬೋದು, ಸೋಡಿಯಂ ಡೈ ಆಕ್ಸೈಡ್ ಇರ್ಬೋದು, ಅದರಲ್ಲಿ ಅದನ್ನು ರ್ಯಾಪ್ ಮಾಡಿ ಅದನ್ನು ಡ್ರೈ ಮಾಡ್ತಾರೆ. ಆವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಅಗೇನ್ ಇಟ್ಸ್ ಆಲ್ಸೋ ಎ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್. ನೀವು ಇದಕ್ಕೆಲ್ಲ ಹೋದರೆ ಕಾಶ್ಮೀರಿಗೆಲ್ಲ ಹೋದರೆ ಬೇಕಾದಷ್ಟು ಆ್ಯಪಲ್ ಬೆಳೀತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಆ್ಯಪಲ್ನ ಏನು ಮಾಡ್ತಾರೆ, ಡ್ರೈ ಮಾಡಿ, ಅಗೇನ್ ಡ್ರೈ ಅಂದರೆ ಅದನ್ನು ನ್ಯಾಚುರಲ್ ಮೆಥಡಲ್ಲಿ ಮಾಡ್ಬೋದು
ಅಥವಾ ಆರ್ಟಿಫಿಷಿಯಲ್ ಮೆಥಡಲ್ಲಿ ಮಾಡ್ಬೋದು. ನ್ಯಾಚುರಲ್ ಅಂತಂದರೆ ಸನ್ ಡ್ರೈ ಮಾಡಬೇಕಾಗತ್ತೆ, ಸನ್ ಅಲ್ಲಿ ಬರೋದೇ ಇಲ್ಲ. ಅದು ಹಂಗಾಗಿ ಏನು ಮಾಡ್ತಾರೆ ಅವರು ಸಲ್ಫೈಡ್ಸ್ನ ಹಾಕಿ ಡ್ರೈ ಮಾಡ್ತಾರೆ. ಆ ಡ್ರೈ ಮಾಡಿದ್ದನ್ನು ನಾವು ಬೇಕಾದಾಗ ಯೂಸ್ ಮಾಡ್ಕೋಬೋದು. ಸೊ ಇದು ಎಲ್ಲನೂ ಏನಾಗುತ್ತೆ, ದೀಸ್ ಆರ್ ದಿ ಪ್ರಿಸರ್ವೇಟಿವ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಅಗೇನ್ ಅನದರ್ ಅಡಿಟಿವ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ದಟ್ ಐ ಆಮ್ ಗೋಯಿಂಗ್ ಟು ಕಾಲ್ಟ್ ಆಸ್ ಅನ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಹೇಳ್ತೀನಿ. ಈ ಸ್ವೀಟ್ನರ್ಸ್ ಎಲ್ಲ ಏನು ಮಾಡ್ತವೆ ಅಂತಂದರೆ, ಕಂಪೇರ್ ಟು ದಟ್ ಆಫ್ ದಿ ನಿಮ್ಮದು ಶುಗರ್ಗೆ ಕಂಪೇರ್ ಮಾಡಿದ್ರೆ ತುಂಬ ಟೈಪ್, 10 ಟೈಪು, 100 ಟೈಪು, 25 ಟೈಪು, 50 ಪರ್ಸೆಂಟೇಜ್ ಅಷ್ಟು ಅದ್ರದ್ದು ಟೇಸ್ಟು ಜಾಸ್ತಿ ಆಗಿರುತ್ತೆ. ಇದಕ್ಕೆ ಶುಗರ್ ಸಬ್ಸ್ಟಿಟ್ಯೂಟ್ ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಕರೀತಾರೆ. ಇದೇನು ಅಂತಂದರೆ ಡಯಾಬಿಟಿಕ್ ಇರೋರಿಗೆ, ಅದಕ್ಕೆಲ್ಲ ಕಮರ್ಷಿಯಲಿ ನೀವು ಹೋದರೆ ಈಕ್ವಲ್ ಇರ್ಬೋದು, ಸ್ಪ್ಲೆಂಡಲ ಅಂತ ಇರ್ಬೋದು, ಎಷ್ಟೊಂದಿದೆ ಸ್ವೀಟ್ ಸ್ಲೋ ಅಂತಿದೆ, ಹಂಗೆ ಬೇರೆ ಬೇರೆ ಕಮರ್ಷಿಯಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದನ್ನು ಅವ್ರೇನು ಮಾಡ್ತಾರೆ ಅಂತಂದರೆ ಬ್ಯಾನ್ ಮಾಡಿದ್ದಾರೆ ಕೆಲವು ಕಂಟ್ರಿಗಳಲ್ಲಿ. ಅದು ನಮ್ಮ ಕಂಟ್ರಿನಲ್ಲಿ ಯೂಸ್ ಮಾಡ್ತೀವಿ, ಯೂಶಲಿ ಸ್ಯಾಕರಾಯಿನ ಯೂಸ್ ಮಾಡ್ತಾರೆ. ನೋಡಿ ಅದೆಷ್ಟು ಟೈಮು ರಿಲೇಟಿವ್ ಆಗಿ ಸ್ವೀಟ್ನೆಸ್ ಇದೆ. ಈಗ ಫ್ರಕ್ಟೋಸ್ನ ತೊಗೊಂಡ್ರೆ 114 ಅಂತ ಹೇಳ್ತೀವಿ, ಸರ್ಬಟಾಲ್ನ ತೊಗೊಂಡ್ರೆ 51% ಇದೆ ಅಂತ ಹೇಳ್ತೀವಿ ರಿಲೇಟಿವ್ಲಿ. ಸ್ಯಾಕರಿನ ತೊಗೊಂಡ್ರೆ 30,000 ಟೈಮ್ಸ್ ಅದೇನಾಗಿರುತ್ತೆ, ಮೋಸ್ಟ್ ಸ್ಟ್ರಾಂಗ್ ಆಗಿರುತ್ತೆ. ಸ್ಟ್ರಾಂಗ್ ಆಗಿದೆ, ಫ್ಲೇವರ್ನ ಕೊಡ್ತಾ ಇದೆ ಅಂದರೆ ಸ್ಮಾಲ್ ಕ್ವಾಂಟಿಟಿನಲ್ಲಿ. ಅದು ಒಂದು ಸ್ಪೂನ್ ಯೂಸ್ ಮಾಡೋದಾದರೆ ಇದನ್ನು ನೀವು 1 ಕ್ರಿಸ್ಟಲು ಆ ಥರದನ್ನು ಯೂಸ್ ಮಾಡಿ ನೀವು ಮಾಡಬೇಕಾಗತ್ತೆ. ಅಗೇನ್ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ನಾವು ಶುಗರ್ನ ತೊಗೊಂಡ್ರೆ ಅದು ನನಗೆ ಏನಾಗುತ್ತೆ, ಎನರ್ಜಿ ಕೊಡಬೇಕು ಅದನ್ನು ಹೈಡ್ರಾಲಿಸಿಸ್ ಆದರೆ. ಆದರೆ ಈ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ತೊಗೊಂಡ್ರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಏನೂ ಇರೋದಿಲ್ಲ, ಅದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಎನರ್ಜಿ ಕೊಡೋದಿಲ್ಲ. ಜಸ್ಟ್ ನಿಮ್ಗೆ ಏನಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಏನು ಮಾಡ್ತೀವಿ ಅಂತಂದರೆ, ಇನ್ನೊಂದು ಥರ ಅಡಿಟಿವ್, ಒಂದು ಟೈಪ್ ಆಫ್ ಅಡಿಟಿವ್ ಏನು, ಪ್ರಿಸರ್ವೇಟಿವ್ನ ಆ್ಯಡ್ ಮಾಡೋವಂಥದ್ದು, ಇನ್ನೊಂದು ಕಲರ್ನ ಆ್ಯಡ್ ಮಾಡುವಂಥದ್ದು, ಮೂರನೇದು ಏನು ಅಂತಂದರೆ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡುವಂಥದ್ದು, ನಾಲ್ಕನೇದು ಫ್ಲೇವರ್ಸ್. ಅದು ನಮಗೆ ನೋಡಿದ ತಕ್ಷಣ ನನಗೇನಾಗಬೇಕು, ಅಟ್ರ್ಯಾಕ್ಟ್ ಆಗಬೇಕು, ಒಳ್ಳೆ ಸ್ಮೆಲ್ ಬರಬೇಕು, ಸುವಾಸನೆ ಬರೋವಂಥದ್ದು ಇರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಆ್ಯಡ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಈಗ ತುಂಬ ಸೌಂಡ್ ಮಾಡ್ತಾ ಇರೋವಂಥದ್ದು ಯಾವುದು ಅಂದರೆ ಮಾನಸೋಡಿಯಂ ಗ್ಲುಕಮೇಟ್ ಅಂತ ಕರೀತಾರೆ, MSG ಅಂತ ಕರೀತಾರೆ, ಅಜಿನೋಮೋಟೋ ಅಂತ ಹೇಳ್ತಾರೆ, ಟೇಸ್ಟಿಂಗ್ ಸಾಲ್ಟ್ ಅಂತಾರೆ, ಚೈನಾ ಸಾಲ್ಟ್ ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರುಗಳಿಂದ ಕೊಡ್ತಾ ಹೋಗ್ತಾರೆ. ಸೊ ಈ ಅಡಿಟಿವ್ಸ್ ಏನಿದೆಯಲ್ಲ, ಇದನ್ನು ಏನಾಗುತ್ತೆ, ನ್ಯಾಚುರಲ್ಲಿಗೂ ಸಿಗುವಂಥದ್ದು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಫ್ಲೇವರ್ಸ್ ಎಲ್ಲ ಬೇಕು ಅಂತ ಅದರಲ್ಲಿರೋದು ಅಂದರೆ ಸ್ಮೆಲ್ ಎಲ್ಲ ಬೇಕು ಅಂತಂದರೆ ನಿಮಗೆ ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ದಾಲ್ಚಿನಿ ಆಗಿರ್ಬೋದು, ಇದೆಲ್ಲ ನೀವು ಯೂಸ್ ಮಾಡ್ತೀರಾ. ಇದಕ್ಕೆಲ್ಲ ನಾವೇನಂತ ಕರಿತೀರಿ, ನ್ಯಾಚುರಲ್ಲಾಗಿ ಅದು ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಸ್ಮೆಲ್ ಇರುತ್ತೆ, ಅದ್ರ ಪ್ರಕಾರ ಕೊಡುತ್ತೆ. ಅದಲ್ದರೆ ಅದೇ ಥರ ಆಗಂಗೆ ನಾವೇನು ಮಾಡ್ತೀವಿ, ಆರ್ಟಿಫಿಷಿಯಲ್ಲಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಅಗೇನ್ ಇದು ಎಷ್ಟೊಂದು ಇದು ಫ್ಲೇವರ್ ಎನ್ಹಾನ್ಸರ್ಸ್ ಎಲ್ಲ ಏನಿದೆಯಲ್ಲ ಫುಡ್ ಅಡಿಟಿವ್ಸಲ್ಲಿ, ಅಗೇನ್ FDA ಪ್ರಕಾರ ಕೆಲವೊಂದು ಅಲೋಡ್ ಇದೆ, ಕೆಲವೊಂದು ಅಲೋಡ್ ಇಲ್ಲ. ಸೊ ನಿಯರ್ಲಿ 2100 ಅಪ್ರೂವ್ಡ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಫ್ಲೇವರ್ಸ್ ಇದೆ, ಅದರಲ್ಲಿ ಸಿಂಥೆಟಿಕ್ ಒಂದು 1600 ಟೈಪ್ ಇದೆ. ಸೊ ನಮಗೆ ಬೇಕಾದಂಗೆ ಆ್ಯಕ್ಚುಲಿ ನನಗೆ ಏನು ಬೇಕು ಅಂದರೆ ಎಸ್ಟರ್ಸ್ ಇದ್ದಾವೆ, ಫ್ಲೇವರಿಂಗ್ ಕಾಂಪೌಂಡ್ಸ್ ಇದೆ, ಅದ್ರ ಪ್ರಕಾರ ಆ್ಯಕ್ಚುಲಿ ಆ ರೀತಿಯಾಗಿ ಅವ್ರೇನು ಮಾಡ್ತಾರೆ, ಆರ್ಟಿಫಿಷಿಯಲಾಗಿ ಮಾಡ್ತಾ ಹೋಗಿ. ಸೊ ಅದೇ ಅದು ಆಯಿತು. ಅದೇ ಥರ ಇನ್ನೊಂದು ಅಡಿಟಿವ್ಸ್ನ ನಾವು ಯಾವ್ದು ಆ್ಯಡ್ ಮಾಡ್ತೀವಿ ಅಂದರೆ ಫುಲ್ ಕಲರ್. ಆ್ಯಕ್ಚುಲಿ ಏನಾಗುತ್ತೆ, ಟರ್ಮರಿಕು, ಸ್ಯಾಫ್ರನು ಇದೆಲ್ಲ ನ್ಯಾಚುರಲ್ ಆಗಿರತ್ತದ್ದು. ನೀವು ನೋಡಿರ್ಬೋದು, ಪರ್ಟಿಕ್ಯುಲರ್ಲಿ ನೀವು ಮಲೇಶ್ವರಂ ಕಡೆಗೆ ಅಲ್ಲೆಲ್ಲ ಹೋದರೆ, ತರಕಾರಿ ಮಾರ್ಕೆಟ್ಗೆ ಹೋದರೆ ಆ ಕಲರ್ನ, ಈಗ ಮೆಲಚೈಟ್ ಗ್ರೀನ್ ಅಂತ ಹೇಳ್ತೀವಿ, ಆ ಗ್ರೀನಲ್ಲಿ ನಿಮ್ಮದು ಪೀಸ್ ಆಗಿರ್ಬೋದು, ತೊಂಡೆಕಾಯಿ ಆಗಿರ್ಬೋದು, ಅದನ್ನೆಲ್ಲ ಹಾಕಿಟ್ಟಿರ್ತಾರೆ. ಈವನ್ ನೀವು ಮಲ್ಲಿಗೆ ಹೂಗೂ ನೀವು ನೋಡಿರ್ಬೋದು, ಕೆಲವೊಂದು ಸಲ ಅದನ್ನು ಆ್ಯಡ್ ಮಾಡಿರ್ತಾರೆ. ಯಾಕೆ ಅಂದರೆ ಅದರದ್ದು ಶೆಲ್ಫ್ ಲೈಫ್, ನೀವು ಅದನ್ನು ಹಾಕಲಿಲ್ಲ ಅಂತಂದರೆ ಹೋಗ್ಬಿಡುತ್ತೆ, ಬೇಗ ಹಾಳಾಗೋಗ್ಬಿಡುತ್ತೆ, ಅದು ತುಂಬ ತುಳಿಬೇಕು ಅಂತ ಆ ಕೆಮಿಕಲ್ನೆಲ್ಲ ಆ್ಯಡ್ ಮಾಡ್ತಾರೆ, ಮೆಲಚೈಟ್ ಗ್ರೀನ್ ಅಂತ ಹೇಳ್ತೀವಿ. ಸೊ ಇದು ಬೇಕಾಗಿಲ್ಲ ನಮಗೆ. ಆದರೆ ನಮಗೇನು ಅಂದರೆ, ಇನ್ ಆರ್ಡರ್ ಟು ಅಟ್ರ್ಯಾಕ್ಟ್ ದಿ ಪೀಪಲ್, ನನಗೆ ಯಾಕೆಂದರೆ ಮೈಂಡಲ್ಲಿ ಆಲ್ರೆಡಿ ಇದು ಅಂದರೆ ಇದು ಅಂತ ಒಂದು ಪಿಕ್ಚರ್ ಇದೆ, ಆ ಪಿಕ್ಚರ್ ಇಲ್ಲ ಅಂದರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗೋಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಆರ್ಟಿಫಿಷಿಯಲ್ ಕಲರೆಂಟ್ಸ್ನ ಅವ್ರು ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾರೆ. ಅದು ಡ್ರಗ್ ಇರ್ಬೋದು, ಕಾಸ್ಮೆಟಿಕ್ಸ್ಗಿರ್ಬೋದು, ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಬಟ್ ಆರ್ಟಿಫಿಷಿಯಲಾಗಿ ಸಿಂಥೆಟಿಕ್ ಆಗಿ ನೀವು ಏನು ಮಾಡ್ತಿರಲ್ಲ ಅದು ಯಾವುದು ಒಳ್ಳೆ, ಬಟ್ ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಫುಡ್ ಅಡಲ್ಟ್ರೆಂಟ್ಸು ಆಗಿರ್ಬೋದು, ಕಂಟಾಮಿನೆಂಟ್ಸ್ ಆಗಿರ್ಬೋದು, ಅಡಿಟಿವ್ಸ್ ಇರ್ಬೋದು, ಬೇರೆ ಬೇರೆದನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ನೀವು ನೋಡಿದಾಗ ಈ ಥರ ಎಷ್ಟೊಂದು ಆರ್ಗನೈಸೇಷನ್ಸ್ ಇದ್ದಾವೆ, ದೇ ಗೋಯಿಂಗ್ ಟು ಕಂಟ್ರೋಲ್ ಅಬೌಟ್ ದಿ ಫುಡ್. ISI ಮಾರ್ಕ್ ಇರ್ಬೋದು, ಆಗ್ ಮಾರ್ಕ್ ಇರ್ಬೋದು, ಕಾಡೆಕ್ಸ್ ಅಲಿಮೆಂಟಸ್ ಅಂತ ಹೇಳ್ತೀವಿ ಅದಿರ್ಬೋದು, FPO ಇರ್ಬೋದು,
ಅದೇ ಥರ ನಿಮಗೆ FSSAI ಇರ್ಬೋದು, ಇವೆಲ್ಲ ಏನು ಮಾಡ್ತವೆ ಅಂತಂದರೆ ನಿಮಗೆ ಐಡಿಯಾಸ್ ಕೊಡ್ತಾ ಇದೆ. ಅದ್ರ ಮೇಲೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಟೈಪ್ ಆಫ್ ಫುಡ್ಗೂ ಆ ಥರ ಮಾರ್ಕಿಂಗ್ ಇರುತ್ತೆ, ಅದು ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೋಬೇಕಾಗತ್ತೆ. ಎಗೇನ್ ಎವ್ರಿ ಇಯರ್ 24 ಡಿಸೆಂಬರ್ ನಾವು ನ್ಯಾಷನಲ್ ಕನ್ಸ್ಯೂಮರ್ ಡೇ ಅಂತ ಹೇಳ್ತೀವಿ. ಅದರಲ್ಲಿ ಅವತ್ತೇನು ಹೇಳ್ತೀವಿ ಅಂದರೆ ಜಾಗೋ ಗ್ರಾಹಕ್ ಜಾಗೋ ಅಂತ ಹೇಳ್ತಾರೆ. ಸೊ ಎಲ್ಲೆಲ್ಲಿ ಏನೇನು ಥರ ಕಂಟಾಮಿನೇಟ್ಸ್ ಇದೆ ಅದು ನನಗೆ ಬೇಕಾ ಬೇಡವಾ, ಆ್ಯಸ್ ಎ ಕನ್ಸ್ಯೂಮರ್ ಐ ಆಮ್ ಪೇಯಿಂಗ್ ದಿ ಮನಿ, ನನಗೆ ಕೊಡ್ತಿರೋಂಥ ಮನಿಗೆ ಅಷ್ಟಕ್ಕೂ ನನಗೆ ಒಳ್ಳೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇದೆಯಾ ಇಲ್ವಾ, ಅದಕ್ಕೆ ಕಂಟಾಮಿನೇಟ್ ಆ್ಯಡ್ ಮಾಡಿದಾರ, ಅಡಿಟಿವ್ಸ್ನ ಆ್ಯಡ್ ಮಾಡಿದಾರ, ಹೌ ಮಚ್ ಕ್ವಾಂಟಿಟಿ ದೇವ್ ಆ್ಯಡೆಡ್, ಅದೆಲ್ಲ ನನಗೆ ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಅದು ನನಗೆ ಗೊತ್ತಿರಬೇಕು. ಹಾಗಾಗಿ ಅದನ್ನು ಈ ಚಾಪ್ಟರ್ಲ್ಲಿ ಇಟ್ಟಿದ್ದಾರೆ. ಸೊ ಬೀಯಿಂಗ್ ಎ ಎಜುಕೇಟೆಡ್ ಬೀಯಿಂಗ್ ಎ ಸ್ಟೂಡೆಂಟ್ ಆಫ್ ಕೆಮಿಸ್ಟ್ರಿ ಐ ಶುಡ್ ನೋ ದಿ ಐಡಿಯಾ ಅಬೌಟ್ ಅಡಲ್ಟ್ರೆಂಟ್ಸ್ ಏನು, ಕಂಟಾಮಿನೇಟ್ಸ್ ಅಂದರೆ ಏನು, ಅಡಿಟಿವ್ಸ್ ಬೇಕಾ ಬೇಡವಾ, ಅದನ್ನೆಲ್ಲ ನಾನು ಚೆಕ್ ಮಾಡಿಕೊಂಡು ನಾನು ತಗೋಬೇಕಾಗತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.